నమస్కార మనశ్శాస్త్రద పాకే నిమ్మెల్గూ స్వాగత ఊ సహనా వూ సహనో భునూ సహ వీర్యం ತೇಜಸ್ವಿ ನವಧ ತಮಸ್ತು ಓಂ ಶಾಂತಿ 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 ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ ಅರಿವಿನ ಆನಂದ ಕೊಡಲಿ ಒಳ್ಳೆಯ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡಲಿ ಗುರುಶಿಷ್ಯರ ನಡುವೆ ಯಾರನ್ನೂ ದ್ವೇಷಿಸದೆ ಸಾಮರಸ್ಯವಾದಂಥ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಾಠವನ್ನು ಮುಂದುವರಿಸೋಣ ಕಳೆದ ಬಾರಿ ಭಗವದ್ಗೀತೆಯ ಒನ್ನೇ ಅಧ್ಯಾಯ ನೋಡಿದ್ವಿ ಧೃತರಾಷ್ಟ್ರನ ವಿಷಾದ ದುರ್ಯೋಧನ ವಿಷಾದ ನಂತರ ಅರ್ಜುನನ ವಿಷಾದ ಮೂರು ಭಾಗಗಳನ್ನು ನಾವು ನೋಡಿದ್ವಿ ಅರ್ಜುನ ಯಾವ ಯಾವ ವಿಷಯಗಳನ್ನು ಯುದ್ಧ ಬೇಡ ಅಂತಂಬ ನಿರ್ಣಯಕ್ಕೆ ಯಾವ ಯಾವ ವಿಷಯಗಳನ್ನ ಕೋಟ್ ಮಾಡ್ತಾನೆ ಎಂಬುದನ್ನು ನೋಡಿದ್ವಿ ಇದು ಸಾಮಾನ್ಯವಾಗಿ ಗೊತ್ತಿದ್ದ ವಿಚಾರವೇ ಹೊಸ ವಿಚಾರ ಏನೂ ಅಲ್ಲ ನಮಗೆ ಎಷ್ಟೋ ಪ್ರವಚನಗಳನ್ನು ಕೇಳಿದ್ದೇವೆ ಪುಸ್ತಕಗಳಲ್ಲಿ ಓದಿದ್ದೇವೆ ಮಾತಾಡಿಕೊಳ್ಳುವ ಕಾಲಕ್ಕೆ ಪರಸ್ಪರ ಚರ್ಚೆಗಳನ್ನು ಮಾಡಿರುತ್ತೇವೆ ಹೊಸ ವಿಚಾರ ಏನೂ ಅಲ್ಲ ಆದರೆ ಈ ಒಂದನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ಳೋದೇನಿದೆ ಏಕೆಂತಂದರೆ ಒಂದನೇ ಅಧ್ಯಾಯದಲ್ಲಿ ಬರುವಂಥ ಪ್ರಶ್ನೆಗಳಿಂದಲೇ ಉಳಿದ ಹದಿನೇಳು ಅಧ್ಯಾಯಗಳು ಹುಟ್ಟುಕೊಂಡು ಬಂದಿದೆ ಸೊ ಒಂದನೇ ಅಧ್ಯಾಯ ಸರಿಯಾಗಿ ನಮಗೆ ಅರ್ಥ ಆಗದೆ ಅರ್ಜುನನ ಪ್ರಶ್ನೆಯೇ ಸರಿಯಾಗಿ ಅರ್ಥ ಆಗದಿದ್ದರೆ ಭಗವಂತ ಕೊಡುವಂಥ ಉತ್ತರ ನಮಗೆ ಅರ್ಥ ಆಗೋದಿಲ್ಲ ಇದು ಕೇವಲ ಅರ್ಜುನಗೆ ಕೊಡುವಂಥ ಉತ್ತರ ಒಂದೇ ಅಲ್ಲ ಅರ್ಜುನನ ಮುಖಾಂತರವಾಗಿ ಭಗವಂತ ನಮಗೆ ಕೊಡೋ ಉತ್ತರ ಅರ್ಜುನನ ಪ್ರಶ್ನೆಯಲ್ಲಿ ನಮ್ಮೆಲ್ಲರ ಪ್ರಶ್ನೆಗಳು ಸೇರಿಕೊಂಡಿವೆ ಹಾಗಾಗಿ ನಮಗೂ ಉತ್ತರ ಸಿಗತ್ತೆ ಇಲ್ಲಿ ನಮಗೆ ಬೇಕಾದ್ದು ಅರ್ಜುನನಿಗೆ ಉತ್ತರ ಸಿಗ್ತಾ ಎಂಬುದಲ್ಲ ಅದಾಗು ಹೋಗಿದೆ ನಮಗೀಗ ಭಗವದ್ಗೀತೆಯಿಂದ ನಮಗೆ ಪ್ರಯೋಜನ ಏನಂತಂದರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಕೃಷ್ಣ ನನ್ನ ಪ್ರಶ್ನೆಗೆ ಉತ್ತರ ಹೇಗೆ ಕೊಡ್ತಾನೆ ಆ ಉತ್ತರ ಕೊಡೋದರಿಂದ ನಾನು ಕನ್ವಿನ್ಸ್ ಆಗಿ ನಾನು ಸ್ವಲ್ಪ ಸಂತೋಷ ಶಾಂತಿಗೆ ಹತ್ತಿರ ಆಗಬೇಕು ಅದು ನನಗೆ ಮುಖ್ಯ ಉದ್ದೇಶ ಮಹಾಭಾರತ ಯುದ್ಧ ನಡೆದು ಹೋಗಿದೆ ಅರ್ಜುನನಿಗೆ ಕೊಟ್ಟಂಥ ಉಪದೇಶ ಮುಗಿದು ಹೋಗಿದೆ ಅದರಿಂದ ಅರ್ಜುನನಿಗೆ ಉಪಯೋಗ ಆಯಿತು ಅಂಬೋದು ನಮಗೆ ಅಪ್ರಸ್ತುತ ಸರ್ ಇದರಿಂದ ನಮಗೇನು ಅಂತಂಬೋದು ನಾವು ತಿಳ್ಕೋಬೇಕಾದ ವಿಚಾರ ಸೊ ಇಲ್ಲಿ ಅರ್ಜುನನ ವಿಷಾದ ಭಗವದ್ಗೀತೆ ಮೊದಲನೇ ಅಧ್ಯಾಯ ಒಂದು ಕತೆ ಅದು ಉಪದೇಶ ಅಲ್ಲ ನಾವು ನೋಡಿದ್ವಿ ಆ ಕತೆ ಗೀತೋಪದೇಶದ ಕಾರಣವನ್ನು ತಿಳಿಸುತ್ತೆ ಯಾಕೆ ಗೀತೋಪದೇಶ ಮಾಡಬೇಕಾದ ಸಂದರ್ಭ ಬಂತು ಸೊ ಗ್ರಂಥ ಗ್ರಂಥದ ತಾತ್ಪರ್ಯ ಏನೋ ಎಂಬುದು ಅದರ ಉಪಕ್ರಮ ಸಂದರ್ಭದಿಂದ ಗೊತ್ತಾಗತ್ತೆ ಆದ್ದರಿಂದ ಈ ಅಧ್ಯಾಯದಲ್ಲಿ ನೇರವಾಗಿ ಉಪದೇಶ ಇಲ್ಲದಿದ್ದರೂ ಕೂಡ ಇದು ಉಪದೇಶದ ಸ್ವರೂಪಕ್ಕೆ ಸೂಚನೆಯಾಗಿದೆ ಅಂತ ನಾವು ತಿಳ್ಕೋಬೇಕು ಇಲ್ಲೂ ಬರುವಂಥ ಕತೆ ನಾವು ಎರಡು ಭಾಗವನ್ನು ವಿಂಗಡಿಸ್ಬೋದು ಯುದ್ಧ ಸನ್ನಾಹದ ವರ್ಣನೆ ಅರ್ಜುನನ ಯುದ್ಧ ಜಿಹಾಸೆಯ ವರ್ಣನೆ ಎರಡು ಎರಡು ಥರ ಇದೆ ಯುದ್ಧ ಸನ್ನಾಹದ ವರ್ಣನೆ ನಮಗೆ ಗೊತ್ತಿದೆ ಸೊ ಎಷ್ಟು ಡಿಸಿಪ್ಲೈನ್ ಇತ್ತು ಎರಡೂ ಇದರಲ್ಲಿ ನಮ್ಮ ಜೀವನದಲ್ಲಿ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾದರೆ ಅಥವಾ ಲೈಫ್ ಸ್ಟೈಲ್ ನಡೆಸಬೇಕಾದರೆ ನಾವು ಯಾವ ರೀತಿ ಡಿಸಿಪ್ಲೈನ್ ಇರಬೇಕು ಅಂತಂಬೋದು ಈ ಮುಖಾಂತರವಾಗಿ ನಮಗೆ ಗೊತ್ತಾಗ್ತದೆ ಎರಡನೇ ಭಾಗ ಅರ್ಜುನನ ಯುದ್ಧ ಜಿಹಾಸೆಯ ವರ್ಣನೆ ಯುದ್ಧ ಯಾಕೆ ಬೇಡ ಅಂತಿದ್ದಾನೆ ಅರ್ಜುನ ಇದು ನಮಗೆ ಬೇಕಾದಂಥದ್ದು ಇಲ್ಲಿ ಅರ್ಜುನ ಕೊಡುವಂಥ ಅನೇಕ ಕಾರಣಗಳು ನಾವು ನೋಡ್ಬೋದು ಅದನ್ನು ಅರ್ಜುನ ಯುದ್ಧ ಬೇಡ ಎನ್ನುವುದಕ್ಕೆ ಆತನೇ ಆತನೇ ಕೆಲವೇ ಕಾರಣಗಳನ್ನು ಹೇಳ್ತಾನೆ ಸೊ ಮೇಲ್ನೋಟಕ್ಕೆ ಇದು ಎಲ್ಲ ಧರ್ಮ ಜಿಜ್ಞಾಸುಗಳು ವಿಚಾರಾರ್ಹವೇ ಅಂತ ಕಾಣುತ್ತೆ ಸೊ ಅರ್ಜುನ ಕೇಳೋದ್ರಲ್ಲಿ ತಪ್ಪೇನಿದೆ ಸತ್ಯವೇ ತಾನೇ ಆದರೆ ಭಗವಂತ ಇದಕ್ಕೆ ಹೇಗೆ ಹಾಕಿದ್ದಕ್ಕೆ ನೇರ ಸಮಾಧಾನ ಕೊಡುವುದಿಲ್ಲ ಅಂತಂಬುದು ನಾವು ಆಲೋಚನೆ ಮಾಡಬೇಕಾದ ವಿಚಾರ ಸೊ ಇಲ್ಲಿ ಅರ್ಜುನ ಹೇಳಿದಂಥ ಏನು ಹೇಳ್ತಾನೆ ಸ್ವಜನ ಹತ್ಯೆಯಿಂದ ಶ್ರೇಯಸ್ಸಾಗುವುದಿಲ್ಲ ಜಸ್ಟ್ ಸಮರೈಸ್ ಮಾಡೋಣ ಸೊ ನನಗೆ ಜಯ ಬೇಕಾಗಿಲ್ಲ ರಾಜ್ಯಕ್ಕೂ ಭೋಗಕ್ಕೂ ಏನು ಬೆಲೆ ಈ ಥರ ಬದುಕಿನಿಂದ ಏನಾಗಬೇಕು ಸೊ ಪಾಪ ಅಂಬೋದು ಯುದ್ಧದಿಂದ ನಮಗಾಗುವಂಥ ಸಂಪಾದನೆ ಯುದ್ಧ ಮಾಡಿದ ಮೇಲೆ ಪಾಪ ಬರುತ್ತೆ ಸೊ ಅದು ಲೋಭಕ್ಕೆ ತುತ್ತಾಗತ್ತೆ ಕುಲಕ್ಷಯಕ್ಕೆ ಕಾರಣವಾದಂಥ ದೋಷ ಆಗ್ತದೆ ಆಮೇಲೆ ಮಿತ್ರದ್ರೋಹ ಮಾಡಿದ ಪಾಪ ಬರುತ್ತೆ ಕುಲಧರ್ಮಗಳು ಹಾಳಾಗ್ತವೆ ಸೊ ಮತ್ತೆ ಲೋಕದಲ್ಲಿ ಅಧರ್ಮ ತುಂಬ ಪ್ರಬಲತ್ತೆ ಗಂಡು ಕೈ ಹಿಡಿಯುವ ಗಂಡ ಇಲ್ಲದಾಗ ಗೃಹಿಣಿಯರು ಕೆಡ್ತಾರೆ ಜಾತಿ ಕುಲಗಳು ಬೆರಕೆ ಆಗ್ತದೆ ಬೆರಕೆಯಿಂದ ನರಕ ಆಗ್ತದೆ ಆ ನರಕದಿಂದ ಪಿತೃದೇವತೆಗಳಿಗೆ ಸಲ್ಲಿಸಬೇಕಾದಂಥ ಯಾವ ಕರ್ತವ್ಯಗಳು ನಾವು ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ ಆ ಪಿತೃದೇವತೆಗಳನ್ನು ಮಾಡಿದಾಗ ಮಾಡ್ತದೆ ಜಾತಿ ಧರ್ಮ ಕುಲಧರ್ಮಗಳು ಹಾಳಾಗ್ತವೆ ಇದು ಅರ್ಜುನ ಕೊಡುವಂಥ ಉತ್ತರ ಆದರೆ ಈ ಈ ಯುದ್ಧದಲ್ಲೇ ಯಾಕೆ ಹಿಂದೆ ಅನೇಕ ಭಾರ ಯುದ್ಧ ಮಾಡಿದ ಆವಾಗ ಇದು ಯಾವುದು ಕಾಣಲಿಲ್ಲ ಈಗಲೇ ಯಾಕೆ ಏನು ಫಸ್ಟ್ ಟೈಮ್ ಏನು ಯುದ್ಧ ಮಾಡ್ತಿಲ್ಲ ಅರ್ಜುನ ಎಷ್ಟೋ ಸಲ ಮಾಡಿದ್ದಾರೆ ಬಟ್ ಈಗಲೇ ಯಾಕೆ ಅಂತ ಎಂಬ ಪ್ರಶ್ನೆ ಉದ್ದೇಶ ಆಗ್ತದೆ ಭಗವಂತ ಪ್ರತಿಕ್ರಿಯಿಸೋದು ಅದಕ್ಕೆ ಸೊ ಈ ಯುದ್ಧದಿಂದ ದೋಷ ಆಗುತ್ತೆ ಅಂತ ಅರ್ಜುನ ಹೇಳಿರುವಂಥ ಪಟ್ಟಿಕೆಯಲ್ಲಿ ಮುಖ್ಯ ವಿಚಾರ ಒಂದು ವಿಚಾರ ನೋಡಿದ್ರೆ ಇದರಲ್ಲಿ ಮೋಕ್ಷ ವಿಚಾರ ಪ್ರಸ್ತಾವನೆಯೇ ಇಲ್ಲ ಅರ್ಜುನ ಮೋಕ್ಷದ ಬಗ್ಗೆ ಮಾತಾಡೋದಿಲ್ಲ ಹೋಗಲಿ ಮೋಚ ಬೇಡ ನನ್ನ ಬಗ್ಗೆ ಯಾರೂ ನಾ ತಿಳ್ಕೊಳ್ಬೇಕಲ್ಲ ಆತ್ಮತತ್ವ ಜಿಜ್ಞಾಸೆ ಅದೂ ಇಲ್ಲ ಪ್ರಕೃತಿ ಸ್ವಭಾವ ಸಮಾಜದ ಜೊತೆ ನಾವು ಹೇಗೆ ಬೆರಕೆಯಾಗಿದ್ದೇವೆ ಪ್ರಕೃತಿಯಿಂದ ನಾವು ಇದು ಹೇಗೆ ಇದಾಗ್ತದೆ ಅದರ ಪ್ರಸಕ್ತಿ ಇಲ್ಲ ಇದು ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದ ವಿಚಾರ ಕೊನೆಯ ತನಕ ಹದಿನೆಂಟನೇ ಅಧ್ಯಾಯ ತನಕ ಇದೇ ತಿಳ್ಕೋಬೇಕು ಯಾಕೆಂದರೆ ಅರ್ಜುನ ಕೇಳದೆ ಇರುವಂಥ ಪ್ರಶ್ನೆಗಳೆಲ್ಲ ಭಗವಂತ ಉತ್ತರ ಕೊಡ್ತಾನೆ ಯಾಕೆಂದರೆ ಈ ಮೂರು ಅಂಶಗಳು ಗೀತೋಪದೇಶ ಕೃಷದಲ್ಲಿ ಕೃಷ್ಣ ಉಲ್ಲೇಖಿಸುವಂಥ ಮುಖ್ಯಾಂಶಗಳು ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನಮಗೆ ಬರುತ್ತೆ ಅರ್ಜುನನ ಪ್ರಶ್ನೆಯಲ್ಲಿ ಇಲ್ಲದ ಸಂಗತಿ ಕೃಷ್ಣನ ಉತ್ತರದಲ್ಲಿ ಬರಲು ಕಾರಣ ಏನು ಇದನ್ನು ತಿಳಿಬೇಕಾದರೆ ಅರ್ಜುನನ ಪ್ರಶ್ನೆಯ ಮೂಲಾಂಶಗಳನ್ನು ನಾವು ಮನಸ್ಸಿಗೆ ಮನವರಿಕೆ ತಂದುಕೊಳ್ಬೇಕು ಸೊ ಮೇಲೆ ನಾವು ನೋಡಿದ್ವಲ್ಲ ಕೃಷ್ ಅರ್ಜುನ ಕೊಡುವಂಥ ಉತ್ತರ ಯುದ್ಧ ಬೇಡ ಎನ್ನುವುದಕ್ಕೆ ಅನೇಕ ಅನೇಕ ಕಾರಣಗಳು ಕೊಟ್ಟಿದ್ದಾನಲ್ಲ ಆ ಪಟ್ಟಿ ಆ ಪಟ್ಟಿಯನ್ನು ನಾವು ನಾಲ್ಕು ಗ್ರೂಪ್ ಮಾಡ್ಬೋದು ಅದು ಕರುಣೆಯ ಕರ್ತವ್ಯತೆ ಪಾಪಭೀತಿ ಭೋಗಭಾಗ್ಯಗಳ ವಿರಕ್ತಿ ಧರ್ಮಶ್ರದ್ಧೆ ಈ ನಾಲ್ಕು ಕ್ಯಾಟಗರಿ ಮಾಡ್ಬೋದು ಸೊ ನಾವು ನೋಡಿದರೆ ಅರ್ಜುನ ಕೇಳುವಂಥ ಪ್ರಶ್ನೆಯಲ್ಲಿ ನಮ್ಮಂಥವರಿಗೆ ತುಂಬ ಲಾಜಿಕಲಾಗಿ ಕಾಣುತ್ತೆ ಧೃತರಾಷ್ಟ್ರ ದುರ್ಯೋಧನ ಅವರ ವಿಷಾದದಲ್ಲಿ ಲಾಜಿಕೇ ಇಲ್ಲ ಕೇವಲ ಅದು ಡಿಸಿಪ್ಲೈನ್ ಇಲ್ಲ ಸುಮ್ಮನೆ ಎಲ್ಲರನ್ನ ಒಂಥರ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾನೆ ಅಂತಂಬುದು ನಮಗೆ ಹಿಂದೆ ಮನವರಿಕೆ ಆಗ್ತದೆ ದೌರ್ಬಲ್ಯಕ್ಕೆ ಕಾರಣಗಳು ಗೊತ್ತಾಗ್ತದೆ ಬಟ್ ಅರ್ಜುನನ ವಿರಕ್ತಿ ಹಾಗಲ್ಲ ಅವನು ಕೇಳುವಂಥ ಎಲ್ಲವೂ ಕೂಡ ನಮಗೆ ಸತ್ಯವೇ ಅಲ್ವಾ ಅಂತ ಅನ್ಸುತ್ತೆ ಸೊ ಲೌಕಿಕ ದುಷ್ಟಾಂತವನ್ನು ನೋಡೋಣ ಈಗ ನಮಗೆ ವಾರ್ ನಡೀತಾ ಇದೆ ಇಸ್ರೇಲು ಪಾಲಸ್ತೀನು ವಾರ್ ನಡೀತಾ ಇತ್ತು ಇಷ್ಟಕ್ಕೆ ಮುಂಚೆ ಉಕ್ರೇನು ರಷ್ಯಾ ವಾರ್ ನಡೀತು ಹಿಂದೆ ಅನೇಕ ಅನೇಕ ವಾರಗಳು ನಡೆದಿದೆ ಮುಂದೆ ಕೂಡ ನಡೆಯುತ್ತೆ ಈ ನಡೆದಾಗ ಆ ಯುದ್ಧದಲ್ಲಿ ಎಷ್ಟೋ ಜನ ಅಮಾಯಕ ಪ್ರಾಣಿಗಳು ಒದ್ದಾಡ್ತಾರೆ ಸಾಯ್ತಾರೆ ಮನೆ ಭಾಗಗಳು ಕಳ್ಕೊಳ್ತಾರೆ ಇದು ಈ ರೀತಿ ಹಾಕ್ಲಿಕ್ಕೆ ಕಾರಣ ಏನು ಯುದ್ಧನೇ ತಾನೇ ನಮಗೆ ಗೊತ್ತಿದೆ ಸೊ ಯುದ್ಧ ಆಗಬಾರ್ದು ಅಂತಂಬುದು ಪ್ರತಿಯೊಬ್ಬರು ಹೇಳ್ತಾರೆ ಮೇಲ್ನೋಟಕ್ಕೆ ಯಾರು ಯುದ್ಧ ಮಾಡಬೇಡಿ ಸ್ವಲ್ಪ ಸಂಯಮನವನ್ನು ಪಾಟಿಸಿ ಅಮೇರಿಕ ಅವರು ಹೇಳ್ತಾರೆ ಇಂಡಿಯವರು ಹೇಳ್ತಾರೆ ಚೈನಾ ಅವರು ಹೇಳ್ತಾರೆ ಮತ್ತು ಇತ್ತಾರೆ ಇವರೆಲ್ಲ ಯುದ್ಧ ಯಾಕೆ ಮಾಡ್ತಾರೆ ಅಮೆರಿಕ ಎಷ್ಟೋ ಸಲ ಹೇಳ್ತದೆ ಮತ್ತು ಯುದ್ಧ ಯಾಕೆ ಮಾಡ್ತದೆ ಸಪೋರ್ಟ್ ಮಾಡಿ ಯಾಕೆ ಮಾಡ್ತದೆ ಬೇಕಾದ ವಸ್ತು ಸಾಮಗ್ರಿಗಳನ್ನು ಯಾಕೆ ಕೊಡ್ತದೆ ಏನು ಇದರ ಹಿಂದಿರುವಂಥ ತಂತ್ರ ಇದು ನಮಗೆ ಗೊತ್ತಾಗಬೇಕಾದ ವಿಚಾರ ಸೊ ಮೇಲ್ನೋಟಕ್ಕೆ ಅರ್ಜುನ ಹೇಳುವಂಥ ಎಲ್ಲ ಪ್ರಶ್ನೆಗಳು ಕರೆಕ್ಟಾಗೆ ಕಾಣುತ್ತೆ ನಮಗೂ ಈ ವಾರಗಳಲ್ಲಿ ನಡೆಯುವಂಥ ಎಲ್ಲ ವಿಚಾರ ಯುದ್ಧ ಬೇಡ ಅನ್ನಲಿಕ್ಕೆ ಲಾಜಿಕ್ ನಮಗೂ ಗೊತ್ತಾಗ್ತಿದೆ ಈಗ ಇಸ್ರೇಲ್ ವಾರ್ ನಡೆದಿದ್ದು ನೋಡಿ ಮಹಾಭಾರತ ಯುದ್ಧದ ಇದಕ್ಕನೇ ಗೌರವ ಆಗಾಯಿತು ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಎಷ್ಟೋ ಏಕೆಂದರೆ ಆಪೋಸಿಟ್ ಯಾಕೆಂದರೆ ಅರ್ಜುನನ ದುರ್ಯೋಧನನ ಪಕ್ಷ ಹನ್ನೊಂದು ಹಚ್ಚೋ ಹೆಣಿ ಸೈನ್ಯ ಇತ್ತು ಅವರೇನಾದರೂ ಒಂದೇ ಕೈಕಾಲು ಮುರ್ಕೊಂಡಿರಬೇಕು ಇಲ್ಲದ ಪ್ರಾಣ ಹೋಗಿರಬೇಕು ಅಥವಾ ಬಾನಿಸವಾಗಿ ಅದು ಎಷ್ಟೋ ಸ್ವಲ್ಪ ವಿವೇಕ ಏನು ಮಾಡ್ತಾನೆ ಇಲ್ಲ ಇವ್ರ ಪಕ್ಷಕ್ಕೆ ಸೇರಿಬೇಕು ನಾವೇನು ಯುದ್ಧ ಮಾಡೋದಿಲ್ಲ ಅಂತ ಸರೆಂಡರ್ ಆಗಬೇಕು ಆದರೆ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರ್ತಾರೆ ಎಷ್ಟೋ ಪ್ರಾಣಿಗಳು ಆನೆಗಳು ಕುದುರೆಗಳು ಎಷ್ಟೋ ಪ್ರಾಣ ಹೋಗಿರ್ತದೆ ಅದೆಲ್ಲ ನಮ್ಮವ್ರಿಗೆ ಗೊತ್ತಿಲ್ವ ಧರ್ಮಶಾಸ್ತ್ರ ಪಂಡಿತರಿಗೆ ನಮಗೆ ಇದೊಂದೇ ಯಾಕೆ ಕಾಣುತ್ತೆ ಈ ರೀತಿ ಇದು ನಮಗೆ ಬೇಕಾದ ವಿಚಾರ ಹಾಗಾದರೆ ಅರ್ಜುನನ ಹೇಳುತ್ತಿರುವ ಕಾರಣಗಳಲ್ಲಿ ದೋಷ ಏನಿದೆ ಆ ವಾದವನ್ನು ಕೃಷ್ಣ ಯಾಕೆ ಒಪ್ಪಲಿಲ್ಲ ಇದೇ ನಾವು ತಿಳ್ಕೊಳ್ಬೇಕಾದ ವಿಚಾರ ಹಾಗೆ ಇದು ತಿಳ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಮ್ಮ ಪ್ರಶ್ನೆಗಳು ಕೂಡ ಅರ್ಜುನನಂಥ ಪ್ರಶ್ನೆಗಳು ಬಹಳ ಇರ್ತದೆ ಅದಕ್ಕೆ ಶಾಸ್ತ್ರ ಯಾಕೆ ಒಪ್ಪೋದಿಲ್ಲ ಅಂತಂಬೋದು ನಮಗೆ ತಿಳ್ಕೊಳ್ಬೇಕಾದ ವಿಚಾರ ಸೊ ಗೀತೆಯ ಪ್ರಥಮಾಧ್ಯಾಯಕ್ಕೆ ಅರ್ಜುನ ವಿಷಾದಯೋಗ ಅಂತಂಬ ಹೆಸರಿದೆ ಬಹುಕಾಲದಿಂದ ಬಂದಂಥ ಅದು ಅದರಲ್ಲಿ ವಿಷಾದ ಇರೋದೇನೋ ನಿಜ ಆದರೆ ಅರ್ಜುನನ ವಿಷಾದದ ಹಿಂದೆ ಒಂದು ಕಾರಣ ಇದೆ ಅದರ ಮುಂದೆ ಒಂದು ಉದ್ದೇಶ ಇದೆ ಇವೆರಡನ್ನೂ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ ಅರ್ಜುನನಲ್ಲಾದಂಥ ಅತಿಯಾದಂಥ ಕರುಣೆ ಆ ಕರುಣೆಯಿಂದ ಆದದ್ದೇ ಯುದ್ಧ ಬೇಡ ಅಂತಂಬ ಸ್ಥಿತಿ ಸೊ ಯುದ್ಧದಲ್ಲಿ ಆಗುವಂಥ ವಧೆಯಿಂದ ತನಗೆ ಇಷ್ಟರಾದವರು ನಷ್ಟ ಆಗುವುದು ಮಾತ್ರವೋ ಅಲ್ಲದೆ ತನಗೆ ಒಂದು ಪಾಪ ಸಂಪಾದನೆ ಆಗುತ್ತೆ ಪಾಪ ಬರುತ್ತೆ ಕೊಲ್ಲೋದ್ರಿಂದ ಈ ಪಾಪದಿಂದ ತಾನು ತಪ್ಪಿಸಿಕೊಳ್ಳಬೇಕೆಂಬುದು ಅರ್ಜುನನ ಮನೋಗತ ಈ ಉದ್ದೇಶ ಧರ್ಮಸಮ್ಮತವಾದದ್ದಿನ ಅಂತ ಪ್ರಶ್ನೆ ಮಾಡಿಕೊಳ್ಬೇಕು ಧರ್ಮಯುದ್ಧದಲ್ಲಿ ಆಗುವಂಥ ವಧೆ ಅಧರ್ಮ ಆಗುತ್ತಾ ಇಜ್ರೇಲ್ವಾರಲ್ಲೂ ಕೂಡ ಪಾಲಸ್ತೀನಿಂದ ಈ ಮುಷ್ಕರರು ಬಂದು ದಾಡಿ ಮಾಡ್ತಾರೆ ಅದು ಧರ್ಮವೇನಾ ಪ್ರಾಣಿವದೆ ಧರ್ಮ ಆಗುವಂಥ ಸಂದರ್ಭ ಏನಾದರೂ ಇದೆಯಾ ಇದು ವಿಚಾರಾರ್ಹವಾದಂಥ ವಿಷಯ ಅರ್ಜುನ ನಿಜವಾಗಿಯೂ ಧರ್ಮತತ್ವವನ್ನು ತಿಳ್ಕೊಂಡಿದ್ದ ಕ್ಷತ್ರಿಯ ಧರ್ಮ ವಿಷಯದಲ್ಲಿ ಅವನಿಗುಂಟಾದಂಥ ಶಂಕೆ ಒಳ್ಳೆಯದೇನಾ ಯುಕ್ತವಾದದ್ದೇನ ಧರ್ಮ ಅಂದರೆ ಏನು ಯಾವುದು ಧರ್ಮ ಯಾವುದ ಧರ್ಮ ಈ ವಿಚಾರ ತುಂಬ ಅವಶ್ಯವಾಗುತ್ತೆ ಸಾಧಾರಣವಾಗಿ ದುಃಖ ಎನ್ನುವುದು ಯಾವ ಕಾರಣದಿಂದ ಅದು ಬರ್ಬೋದು ನಮಗೆ ಲೌಕಿಕವಾಗಿ ನೋಡಿದ್ರೆ ತನಗೆ ಶಕ್ತಿ ಸಾಲದು ಎನ್ನುವ ಎಂಬ ಸಂಕೋಚದಿಂದ ದುಃಖ ಬರುತ್ತದೆ ತನಗೆ ದೇವರು ಒಲಿಯೋದಿಲ್ವೇನೋ ಎನ್ನುವಂಥ ಹೆದರಿಕೆಯಿಂದ ದುಃಖ ಬರುತ್ತದೆ ತನಗೆ ಮುಂದಿನ ದಿನಗಳಲ್ಲಿ ಲಾಭ ಆಗೋದಿಲ್ವೇನೋ ಎನ್ನುವಂಥ ನಿರಾಶೆಯಿಂದ ದುಃಖ ಬರುತ್ತೆ ತನಗೆ ನೋವಾಗುತ್ತೇನೋ ಎನ್ನುವಂಥ ಹೆದರಿಕೆಯಿಂದ ದುಃಖ ಬರುತ್ತೆ ಸಾವು ಬರುತ್ತೇನೋ ಎನ್ನುವಂಥ ಪ್ರಾಣಭಯದಿಂದನೂ ದುಃಖ ಬರುತ್ತೆ ಎಲ್ಲರಿಗೂ ಈ ರೀತಿ ಲೌಕಿಕ ಜೀವನದಲ್ಲಿ ನಮ್ಮ ದುಃಖಕ್ಕೆ ಈ ಥರ ಕಾರಣಗಳು ಬಹಳ ಇರುತ್ತೆ ಅಷ್ಟೇ ಅಲ್ವಾ ದುಃಖಕ್ಕೆ ನಮ್ಮ ಮನುಷ್ಯನಿಗೆ ದುಃಖಕ್ಕೆ ಯಾಕೆ ಬರುತ್ತೆ ಲೌಕಿಕ ಜೀವನದಲ್ಲಿ ನಮಗೆ ನಾನು ಅಂದ್ಕೊಂಡಿದ್ದು ಆಗೋದಿಲ್ವೇನು ನಾನು ಅಂದುಕೊಳ್ಳದ್ದು ಆಗೋಗತ್ತೇನೋ ಅಂತ ಭಯ ಈ ಎರಡು ಭಯದಿಂದಲೇ ಮನುಷ್ಯನಿಗೆ ದುಃಖ ಬರುತ್ತೆ ಆ ದುಃಖದಿಂದ ದುಃಖವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಅದು ಧರ್ಮ ಸಮ್ಮತವೋ ಅಸಮ್ಮತವೋ ಮಾಡಬೇಕಾದ ಕೆಲಸವನ್ನ ಮಾಡ್ತಾನೆ ಆದರೆ ಅರ್ಜುನನ ದುಃಖ ಮೇಲೆ ತಿಳಿಸಿದ ಯಾವುದಕ್ಕೂ ಸೇರಿದ್ದಲ್ಲ ಅದು ಅತಿಯಾದಂಥ ಸ್ನೇಹಾತಿಶಯದಿಂದ ಉಂಟಾದದ್ದು ಪ್ರೀತಿಯಿಂದ ಉಂಟಾದದ್ದು ಅರ್ಜುನಿಗೆ ಬೇರೆ ರೀತಿ ನಮ್ಮ ಥರ ಹೆದರಿಕೆ ಇಲ್ಲ ಆದರೆ ಅತಿಯಾದಂಥ ಪ್ರೀತಿ ಸಂಜೆಯ ದುಃಖ ಪಡೋದನ್ನು ಕಂಡ ಈ ರೀತಿ ಹೇಳ್ತಾನೆ ತಮ್ ತಥಾ ಕೃಪೆಯ ಅಂತ ವರ್ಣಿಸ್ತಾನೆ ಕೃಪೆಯ ಅತಿರೇಕಕ್ಕೆ ಅರ್ಜುನನು ವಶನಾಗಿದ್ದಾನೆ ಅದು ಅಲ್ಲಿ ಸಲ್ಲದ ಅವಶ್ಯಕತೆ ಇಲ್ಲದಂಥ ಕೃಪೆ ಎಂಬುದು ಕೃಷ್ಣನ ಪ್ರತ್ಯುತ್ತರ ಇಲ್ಲಿ ಕರುಣೆ ಎನ್ನುವುದು ಕರುಣೆ ಅಥವಾ ದಯೆ ಎನ್ನುವುದು ಶ್ರೇಷ್ಠವಾದ ಗುಣ ಎನ್ನುವುದರಲ್ಲಿ ಯಾವ ಥರ ಸಂದೇಹವಿಲ್ಲ ಕರುಣ ಬೇಕು ಕರುಣೆಯ ವಚ ಅಂತ ಮುಂದೆ ಭಗವಂತ ಹೇಳ್ತಾರೆ ಕರುಣೆ ದಯೆ ಅಂತ ಅಂತಂಬುದು ಇರಲೇಬೇಕು ಆದರೆ ಆ ದಯೆ ಯಾರ ಮೇಲಿರಬೇಕು ಅದು ಉಚಿತ ಪಾತ್ರದ ವಿಷಯದಲ್ಲಿ ಒಳ್ಳೆಯದೇ ಎಲಿಜಿಬಲ್ ಪರ್ಸನ್ ಇರಬೇಕು ಅದು ಯೋಗ್ಯವಾದಂಥ ಪರ್ಸನ್ ಇರಬೇಕು ಆವಾಗ ದಯೆ ಒಳ್ಳೆಯದು ಬೇರೆ ಕಡೆ ದಯೆ ಒಳ್ಳೆಯದಲ್ಲ ಸೊ ಕರುಣೆ ಅದನ್ನೇ ದಯೆ ಕೈಂಡ್ನೆಸ್ ಸಿಂಪತಿ ಯಾವುದಾದ್ರೂ ಅನ್ಬೋದು ಈ ಎನ್ನುವುದು ಒಂದು ಥರದ ಮನೋವಿಕಾರ ಇದು ಮನಸ್ಸಿನಲ್ಲಿ ಆಗುವಂಥ ವಿಕಾರ ಇದು ಕರುಣೆ ಈಗ ನೋಡಿ ಈ ಚಿತ್ರದಲ್ಲಿ ನಿಮಗೆ ಆ ಮಕ್ಕಳನ್ನು ನೋಡಿದ್ರೆ ಆ ಮಕ್ಕಳು ಪಾಪ ನೋಡಿದ ತಕ್ಷಣ ನಮಗೆ ತುಂಬ ದಯ ಬರುತ್ತೆ ನಾವು ಹೇಗೆ ನೋಡ್ತೀವೋ ಹಾಗೆ ನಾವು ಹಿಂದೆ ನೋಡಿದ್ವಲ್ಲ ಧೃತರಾಷ್ಟ್ರ ಯುದ್ಧವನ್ನು ನಾನು ನೋಡಲಾರೆ ನೋಡಿದರೆ ನನಗೆ ತುಂಬ ಮಕ್ಕಳ ಹೊಡೆದಾಡೋದು ನೋಡಿದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರೆ ತುಂಬ ಮನೋವಿಕಾರ ಆಗುತ್ತೆ ಹಾಗಾಗಿ ನಾನು ಅಷ್ಟೇ ನೋಡುವ ಶಕ್ತಿ ನನಗೆ ಬೇಡ ಅಂತ ವೇದವ್ಯಾಸ್ತೆ ಹೇಳ್ತಾರೆ ಈ ಚಿತ್ರಗಳನ್ನು ನೋಡಿದಾಗ ಬೇಗ ನಮ್ಮಲ್ಲಿ ಈ ದಯ ಎಂಬುದು ಬಂದ್ಬಿಡ್ತದೆ ಏಕೆಂದರೆ ತುಂಬ ಹೃದಯ ವಿಕಾರ ಹೃದಯ ವಿಕಾರಕ್ಕೆ ಒಳಗಾಗ್ತೇವೆ ನಾವು ಆ ಚಿತ್ರಗಳನ್ನು ನೋಡಿದ ತಕ್ಷಣ ಇದರಿಂದ ನಾವು ತಿಳ್ಕೊಳ್ಬೇಕಂದರೆ ಪ್ರಕೃತಿಯಲ್ಲಿ ಈಗಿರುವಂಥ ಸಮಾಜದಲ್ಲಿ ಈ ಫಾಸ್ಟ್ ಲೈಫಲ್ಲಿ ನಮ್ಮ ಮನಸ್ಸನ್ನು ಕೆದಕುವ ಎಷ್ಟೋ ಚಿತ್ರಗಳು ನಮ್ಮ ಎಕ್ಸ್ಪ್ಲಾಯಿಟೇಷನ್ ಮಾಡಲಿಕ್ಕೋಸ್ಕರವೇ ಸೋಷಲ್ ಮೀಡಿಯಾಲಿ ಬಳಸ್ತಾರೆ ಇದೇ ರೀತಿ ಕರುಣೆಗೆ ಒಳಗಾದರೆ ನಮ್ಮ ಕರ್ತವ್ಯವನ್ನು ನಾವು ಮರಿಬೇಕಾಗತ್ತೆ ಅದರಲ್ಲೂ ಎಸ್ಪೆಷಲಿ ವಿದ್ಯಾರ್ಥಿಗಳು ಎಕ್ಸ್ಪ್ಲಾಯಿಟೇಷನ್ಗೆ ಒಳಗಾದರೆ ಅವರ ಜೀವನದಲ್ಲಿ ಗಮ್ಯದ ಕಡೆ ನಡೆಯೋದು ತುಂಬ ಕಷ್ಟ ಆ ವಿಚಾರ ಇಲ್ಲಿ ಅಡಗಿದೆ ಈ ತಿಳ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳನ್ನು ಧೈರ್ಯ ಕೊಡೋ ವಿಚಾರದಲ್ಲಿ ಕೂಡ ನಮಗೆ ತುಂಬ ಹೆಲ್ಪ್ ಆಗ್ತದೆ ಸೊ ಇಲ್ಲಿ ಕರುಣೆ ಎನ್ನುವುದು ಒಂದು ಥರದ ಮನೋವಿಕಾರ ಅದು ನಮ್ಮ ಮನಸ್ಸಿನ ಒಳಗೆಯಿಂದ ತಾನಾಗಿ ಹುಟ್ಟತಕ್ಕದ್ದು ಹೊರಗೆಯಿಂದ ಯಾರೋ ಬಲಾತ್ಕಾರವಾಗಿ ಪ್ರೇರಣೆಯಾಗಲಿ ಅದಕ್ಕೆ ಬೇಕಾಗಿಲ್ಲ ಒಳಗಿಂದ ಆಟೋಮೆಟಿಕ್ಕಾಗಿ ಹುಡ್ತದೆ ಭಾವಭೂತಿ ಒಂದು ಕಡೆ ಹೇಳ್ತಾನೆ ವ್ಯತಿಷ ಜತಿ ಪದಾರ್ಥ ನಾಂತರ ಕೋಪಿ ಹೇತು ನಖಲು ಬಹಿರ್ವಾದೀನ್ ಪ್ರೀತಿಯ ಸಂಶಯಂತೆ ಅಂತ ಹೇಳ್ತಾನೆ ಅಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳೋದು ಅವರ ಅಂತರಂಗದೊಳಗಿನ ಯಾವುದೋ ಒಂದು ವಿಷಯ ಒಳಗೆ ಹುಟ್ಟುತ್ತದೆ ಪ್ರೀತಿ ಆಗಬೇಕು ಅಂದರೆ ಪ್ರೀತಿ ಎಂಬುದು ಯಾವಾಗೂ ಹೊರ ಸಂದರ್ಭವನ್ನು ಆಶ್ರಯಿಸುವುದಿಲ್ಲ ಪ್ರೀತಿ ಎಂಬುದು ಮನೆ ಮನ ಒಳಗೆ ಹುಟ್ಟೋದು ಹೊರಗೆಯಿಂದ ಅದನ್ನು ಯಾರೂ ಹುಟ್ಟಿಸ್ಲಿಕ್ಕೆ ಬರೋದಿಲ್ಲ ಒಳಗೆ ಅದು ಜನ್ರೇಟ್ ಆಗ್ತದೆ ಆ ಒಳ ಸಂಗತಿ ಹೇಗಾಗ್ತದೆ ಅದು ಕೂಡ ಪ್ರಕೃತಿಯಿಂದ ಆದದ್ದೇ ಈಗ ನೋಡಿ ಆ ಚಿತ್ರಗಳನ್ನು ನೋಡಿದ ತಕ್ಷಣ ನಮಗೇನಾಗುತ್ತೆ ಮನಸ್ಸಿನಲ್ಲಿ ನಮಗೊಂದು ವಿಕಾರ ಬರುತ್ತೆ ಅದು ಈ ದುಃಖದ ಚಿತ್ರಗಳನ್ನು ನೋಡಿದಿವಣಾ ಒಳಗೆ ದಯೆ ಅಂತ ಅಂಬೋದು ಬರುತ್ತೆ ಅದೇ ಈ ಚಿತ್ರವನ್ನು ನಾವು ಯಾವುದಾದ್ರೂ ಒಂದು ಸ್ತ್ರೀ ಪುರುಷರ ನಗ್ನ ಚಿತ್ರವನ್ನು ನಾವು ನೋಡಿದಾಗ ಏನಾಗುತ್ತೆ ಒಳಗೆ ರಜೋಗುಣ ಸ್ಪರ್ಶ ಬೇರೆ ಆಗ್ತದೆ ಅದರಿಂದ ಕಾಮಕ್ಕೊಳಗಾಗ್ತೇವೆ ಅದೇ ಭಗವಂತನ ಚಿತ್ರಗಳಲ್ಲಿ ಕಾಣಿತು ಅಂತ ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ಒಳಗೆ ಸತ್ವಗುಣ ಜಾಗೃತವಾಗ್ತದೆ ಸೊ ಈ ನಮಗೆ ಬೇಡವಾದ ವಿಚಾರಗಳನ್ನು ನೋಡಿದಾಗ ಒಂದು ರೀತಿ ಬೇಕಾದ ವಿಚಾರಗಳು ಕಾಣಿದಾಗ ಒಂದು ರೀತಿ ನಾವು ರೆಸ್ಪಾಂಡ್ ಮಾಡ್ತೇವೆ ಇದು ಒಳಗೆ ಆಗತಕ್ಕಂಥ ವಿಚಾರ ಆ ಒಳಗೆ ಆ ರೀತಿ ವಿಕಾರ ಆಗಲಿಕ್ಕೆ ಕಾರಣ ಪ್ರಕೃತಿಯಲ್ಲಿ ನಡೆಯುವಂಥ ಪ್ರಭಾವ ಇಷ್ಟೇ ಅದು ಹೊರಗಿಂದ ಯಾರೋ ಒಬ್ಬರು ಒಳಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಬಾಹ್ಯದಿಂದ ಪ್ರೇರಣೆ ಆಗೋದಿಲ್ಲ ಇದೆಲ್ಲ ಕೂಡ ಪ್ರಕೃತಿಯಿಂದ ಆಗಿದು ಆಗುವಂಥದ್ದು ಇಲ್ಲಿ ಪ್ರಕೃತಿಯಿಂದ ಆಗಿದೆ ಎನ್ನುವ ಒಂದು ಕಾರಣ ಮಾತ್ರದಿಂದಲೇ ಅಂಥ ಕೃಪೆ ಯುಕ್ತವಾದದ್ದು ಹಿತವಾದದ್ದು ಅಂತ ನಿಶ್ಚಯ ಆಗೋದಿಲ್ಲ ಯಾವುದು ಹಿತ ಯಾವುದು ಅಹಿತ ಎನ್ನುವ ನಿರ್ಣಯ ವಿಚಾರ ಮಾಡುವುದರಿಂದಲೇ ಉಂಟಾಗ್ತಿದೆ ಅಷ್ಟೇ ಹೊತ್ತು ಕೇವಲ ಪ್ರಕೃತಿ ಆ ಚಿತ್ರಗಳನ್ನು ನೋಡಿದ ತಕ್ಷಣ ಅದು ಕರೆಕ್ಟು ಅದು ತಪ್ಪು ಅಂತ ಆಗೋದಿಲ್ಲ ಮಹಾಭಾರತ ಯುದ್ಧ ಯುದ್ಧ ಯಾಕೆ ನಡಿಬೇಕು ಯುದ್ಧ ನಡಿಬಾರ್ದಿತ್ತು ಇದೆಲ್ಲ ಕೂಡ ನಮ್ಮ ಒಳಗೆ ಹುಟ್ಟುವಂಥ ವಿಕಾರಗಳಿಂದ ಆಗುವಂಥದ್ದು ಕೇವಲ ಅದು ಸಲ್ ಸಲ್ಲದಲ್ಲಿ ಯಾಕೆ ಅಂತಂಬ ಹಿಂದಿನ ಕಾರಣ ತಿಳ್ಕೊಳ್ಬೇಕಾಗ್ತದೆ ಎಷ್ಟೋ ವಿಚಾರಗಳು ಪ್ರಕೃತಿಯಿಂದ ನಮ್ಮನ್ನು ಕೆದಕುವಂಥ ಕೆಲಸ ಮಾಡ್ತದೆ ಅದಕ್ಕೆ ಕಾರಣ ಏನು ತಿಳ್ಕೊಳ್ಳೋದೇ ಇದ್ದರೆ ಏನಾಗುತ್ತೆ ನಾವು ಕೂಡ ಈ ರೀತಿ ಲಾಜಿಕ್ ಇಲ್ಲದಂಥ ಒಂದು ಪ್ರ ಕರುಣೆಗೆ ಒಳಗಾಗ್ಬಿಡ್ತೇವೆ ಸೊ ಅರ್ಜುನನಲ್ಲಿ ಆಗುತ್ತಿರುವಂಥ ಕರುಣೆ ಹಾಗೆ ವಿಚಾರ ಶುದ್ಧವಾದದ್ದಲ್ಲ ಇಂಗ್ಲೀಷ್ನಲ್ಲಿ ಇದೊಂದು ಇದೆ ಅಂತಾರೆ ಇದನ್ನು ಇಂಪಲ್ಸ್ ಆಫ್ ದ ಮೂಮೆಂಟ್ ಅಂತಾರೆ ಹಾಗಂದರೆ ತಕ್ಷಣ ಮಾತ್ರದ ಸ್ವಾಭಾವಿಕ ಮನಃಪ್ರಚಲನೆ ಅದನ್ನೇ ಆತುರತೆ ಅಂತೇವೆ ಇಂತಹ ಆತುರತೆ ನಂಬಿಕೆಗೆ ಸರಿ ಹೋಗೋದಿಲ್ಲ ಅದರ ಜೊತೆಗೆ ವಿಷಯ ವಿಮರ್ಶೆ ಸೇರಬೇಕು ಅದರಲ್ಲಿಯೂ ಅಶುದ್ಧ ವಿಚಾರಗಳನ್ನು ಕಳಿಬೇಕು ಹಾಗೆ ವಿವೇಕ ಸಿದ್ಧವಾದ ಮನಪ್ರಚಲನೆ ಸಾಧ್ಯ ಆಗುತ್ತೆ ಈಗ ನಾವು ನಮ್ಮ ಹುಡುಗರು ಈ ವರ್ಲ್ಡ್ ಕಪ್ ಆಗಲಿ ಐ ಪಿ ಎಲ್ ಮ್ಯಾಚ್ ಆಗಲಿ ನೋಡ್ತಾ ಇರ್ತವೆ ಅತಿಯಾದಂಥ ಕಾರಣ ಯಾವುದೋ ಒಂದು ಸ್ಟ್ಯಾಂಡ್ ತಗೊಳ್ತಾರೆ ಭಾರತೀಯರು ಸ್ವತಃ ಕೃಪ ಪ್ರಾಕೃತಿಕವಾಗಿ ಭಾರತ ಗೆಲ್ಲಬೇಕು ಅಷ್ಟೇ ಲಾಜಿಕ್ ಯಾರು ಆಡ್ತಾ ಇದ್ದಾರೆ ಏನು ಅವನು ಹೇಗೆ ಇದೆಲ್ಲ ಬೇಡ ಭಾರತ ಗೆಲ್ಲಬೇಕು ಅದಕ್ಕೆ ಸಪೋರ್ಟ್ ಎಲ್ಲರನ್ನ ಪ್ರೀತಿಸ್ತಾರೆ ಅಪೋಸಿಟ್ ಪಾರ್ಟಿ ಸೋಲ್ಬೇಕು ಕೊನೆಯಿಂದ ಹೆಂಗಾಗ್ತದೆ ಭಾರತಕ್ಕೆ ವರ್ಲ್ಡ್ ಕಪ್ ಬರಲಿದ್ರೂ ಪರವಾಗಿಲ್ಲ ಪಾಕಿಸ್ತಾನಗೆ ಬರಬಾರ್ದು ಇದು ಮನುಷ್ಯನ ಲಾಸಿಕ್ ಅಂದರೆ ನನಗೆ ಬರಲಿದ್ರೂ ಪರವಾಗಿಲ್ಲ ನನ್ನ ಶತ್ರುವಿಗೆ ಅದು ಸಿಗಬಾರದು ಇದರಲ್ಲಿ ನಮ್ಮ ಒಳಗೆ ಆಗುವಂಥ ಆವೇಶ ಇದೆಯೇ ಹೊತ್ತು ಆಲೋಚನೆ ಇಲ್ಲ ನಾವು ಅರ್ಥ ಮಾಡಿಕೊಳ್ಬೇಕಾದ ನಮಗೆ ನೀವು ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದೆ ಹೋಗಿ ಆವಾಗೂ ಇದೇ ಕ್ರಿಕೆಟ್ ಬೋರ್ಡ್ ಇತ್ತು ಬಿ ಸಿ ಸಿ ಐ ಭಾರತ್ ಕ್ರಿಕೆಟ್ ಕಂಟ್ರೋಲ್ ಬೋರ್ಡ್ ಆಫ್ ಇಂಡಿಯಾ ಇತ್ತು ಅವರಿಗೆ ಇಷ್ಟು ಪ್ರಾಪರ್ಟೀಸ್ ಇಲ್ಲೇ ಆವಾಗ ಆವಾಗ ಮ್ಯಾಚ್ಗಳು ತುಂಬ ಕಡಿಮೆ ಆದರೆ ಟೆಲಿಕಾಸ್ಟು ಕಡಿಮೆ ಯಾರೋ ರೇಡಿಯೋ ಕೆಳಗೆ ಕಿವಿಯಲ್ಲಿ ಇಟ್ಟುಕೊಂಡು ಫೋರ್ ಅಂತ ನಮಗೆ ಇಂಗ್ಲೀಷ್ ಭಾಷೆ ಕೂಡ ಬರೋದಿಲ್ಲ ಆ ಫೋರ್ ಅಂದರೆ ಒಂಥರ ಕೂಗ್ತಾರೆ ಸಿಕ್ಸ್ ಅಂದರೆ ಒಂಥರ ಕೂಗ್ತಾರೆ ಔಟ್ ಅಂದರೆ ಒಂಥರ ಕೂಗ್ತಾರೆ ನೋಡಿ ನಾವು ಅರ್ಥ ಮಾಡ್ಕೊಳ್ತೀವಿ ಅವನು ಕೂಗಿದನ್ ಔಟ್ ಆದನ ಸಿಕ್ಸ್ ಹೊಡೆದ್ನ ನಾವು ಈ ರೀತಿ ಜಡ್ಜ್ ಮಾಡ್ತಾ ಇದ್ವಿ ಒಂದ ಒಂದಾನೊಂದು ಟೈಮ್ ಟೈಮಲ್ಲಿ ಇವತ್ತು ಮೊಬೈಲ್ಗಳಲ್ಲೇ ಬಂದುಬಿಟ್ಟಿದೆ ಕ್ರಿಕೆಟ್ ಮ್ಯಾಚ್ಗೆಲ್ಲೋ ಓಡಿ ಹೋಗಿ ನೋಡೋದ ಅವಶ್ಯಕತೆ ಇಲ್ಲ ನಾವು ಮೊಬೈಲ್ ಫೋನಲ್ಲಿ ಇಂಟರ್ನೆಟ್ ಪರ್ಚೇಸ್ ಮಾಡಿ ಓ ಟಿ ಟಿ ಪ್ಲಾಟ್ಫಾರ್ಮ್ ತಗೊಂಡ್ರೆ ಅವನೇ ಎಲ್ಲ ಪ್ರೊವೈಡ್ ಮಾಡ್ತಾನೆ ಅದಕ್ಕೆ ಕಷ್ಟಪಡೋದು ಬೇಕಾಗಿಲ್ಲ ಆದರೆ ಈ ಈ ಒಂದು ಕಂಪೆ ಬ್ರಿಟಿ ಈ ಒಂದು ಬೋರ್ಡ್ಗಳೇನಂತಂದರೆ ಬೇಕಾದಷ್ಟು ಪ್ರಾಪರ್ಟೀಸ್ ಇದೀಗ ನಮ್ಮ ದೇಶದಲ್ಲಿ ಜನರಲ್ ಎಲೆಕ್ಷನ್ ಆಗಬೇಕಾದ್ರೆ ಮಕ್ಕಳ ಎಕ್ಸಾಮ್ಸ್ ಏನಾದರೂ ಇದೆಯಾ ವೆನ್ಯೂಸ್ ಗಾಳಿ ಇರ್ತಾವೆ ಅಂತ ಇಷ್ಟು ಆಲೋಚನೆ ಮಾಡ್ತವೆ ಆದರೆ ಕ್ರಿಕೆಟ್ ಬೋರ್ಡಲ್ಲಿ ಕ್ರಿಕೆಟ್ ಮ್ಯಾಚ್ ಕಂಡಕ್ಟ್ ಮಾಡೋರು ನಿಮಗೆ ಎಕ್ಸಾಮ್ಸ್ ಇದೆಯಾ ಅಯ್ಯೋ ನಮ್ಮ ಮಕ್ಕಳ ಜೀವನ ಹಾಳಾಗಬಾರ್ದು ನಮ್ಮ ದೇಶದ ಜನರನ್ನು ಹಾಳು ಮಾಡಬಾರ್ದು ಅಂತ ಆಲೋಚನೆ ಮಾಡೋರು ನಮ್ಮ ಬಗ್ಗೆ ಆಲೋಚನೆ ಮಾಡೋರು ಯಾರೂ ಇಲ್ಲ ಇದು ತಿಳ್ಕೊಳ್ಬೇಕು ಒಂದೇ ಒಂದು ಓವರ್ ನೋಡ್ತಾನೆ ಅಂತ ಕೂತ್ಕೊಳ್ತಾನೆ ಮಗು ಹತ್ತು ಓವರ್ ನೋಡ್ತಾನೆ ಐವತ್ತು ಓವರ್ ನೋಡ್ತಾನೆ ಓದಬೇಕಾದ ಸಮಯ ಹೋಗಿ ಹೊಟ್ಟೋಗ್ತದೆ ಮತ್ತು ಪೇಪರ್ ನೋಡ್ತಾನೆ ರಿವ್ಯೂಸ್ ನೋಡ್ತಾನೆ ಮತ್ತು ವಾಟ್ಸಾಪಲ್ಲಿ ಶಾರ್ಟ್ಸ್ ನೋಡ್ತಾನೆ ಪ್ರತಿಯೊಬ್ಬರ ಬಗ್ಗೆ ಡಿಸ್ಕಸ್ ಮಾಡ್ತಾನೆ ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತದೆ ಅದು ನಮ್ಮ ಸಮಯವನ್ನು ಕಿತ್ಕೊಂಡು ಹೋಗ್ತಾ ಇದೆ ಅಂತ ಅಂಬೋದಕ್ಕೂ ಕೂಡ ನಮಗೆ ಜಾಗೃತವಾಗೋದಿಲ್ಲ ಅಷ್ಟು ಆವೇಶ ಭರಿತರಾಗಿರ್ತೇವೆ ಅಷ್ಟು ಕರುಣೆಗೆ ಒಳಗಾಗ್ತೇವೆ ಸೆಲ್ಫ್ ರೆಸ್ಟ್ರೈಂಟ್ ನಮಗಿರುವುದಿಲ್ಲ ಸೆಲ್ಫ್ ರೆಸ್ಟ್ರೈಂಟ್ ಇರಬೇಕು ಇದು ಓಕೆ ಅವ್ರಿಗೆಲ್ಲೋದು ನಮ್ಮ ದೇಶದ ಭವಿಷ್ಯ ಎಲ್ಲ ಓಕೆ ಆದರೆ ನಮ್ಮ ಸಮಯ ಕೂಡ ದೇಶದ ಭವಿಷ್ಯತೆ ನಮ್ಮ ಮಕ್ಕಳು ಓದಿಕೊಳ್ಳೋದು ದೇಶದ ಭವಿಷ್ಯತೆ ಅದರ ಬಗ್ಗೆ ಯಾರೂ ಕಾಳಜಿ ವಹಿಸೋದಿಲ್ಲ ತಂದೆ ತಾಯಿ ಇನ್ಕ್ಲೂಡಿಂಗ್ ಪ್ಯಾರೆಂಟ್ಸ್ ಸೊ ಈ ರೀತಿ ಆದಾಗ ಏನಾಗುತ್ತೆ ಮಕ್ಕಳು ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗ್ತಾರೆ ಹೊಂದಬೇಕಾದಂಥ ರೀತಿಯಲ್ಲಿ ಎಜುಕೇಷನ್ ಸಿಸ್ಟಮ್ ಮುಂದುವರಿಯೋದಿಲ್ಲ ನಮ್ಮ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ ಇಲ್ಲ ಓನ್ಲಿ ಎಕ್ಸಾಮಿನೇಷನ್ ಸಿಸ್ಟಮೇ ಇರೋದು ಎಕ್ಸಾಮಲ್ಲಿ ಪಾಸಾಗಬೇಕಷ್ಟೇ ನಿನ್ನ ಒಳಗೆ ಅದು ಆ ವಿದ್ಯೆ ಪರಿಣತಿ ಆಗಿದೆ ಯಾರಿಗೂ ಬೇಕಾಗಿಲ್ಲ ಹೇಗೆ ಅಂತಂದರೆ ಕಾರ್ ಕಣ್ ಕಾರ್ ಕಲ್ತ್ಕೋಬೇಕು ಅಂದ್ಕೊಡಿ ಕಾರ್ ಡ್ರೈವಿಂಗ್ ಕಾರ್ ಡ್ರೈವಿಂಗ್ ಕಲ್ತ್ಕೋಬೇಕಾದ್ರೆ ನಾವೇನು ಮಾಡ್ತೀವಿ ಗೊತ್ತಾ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತೀವಿ ಎಲ್ಲರಿಗೂ ಗೊತ್ತಿದೆ ಡ್ರೈವಿಂಗ್ ಸ್ಕೂಲಲ್ಲಿ ಅವ್ರೇನು ಹೇಳ್ಕೊಡೋದಿಲ್ಲ ಹತ್ತು ದಿನದಲ್ಲಿ ಏನು ಹೇಳ್ಕೊಳ್ಲಿಕ್ಕಾಗುತ್ತೆ ಒನ್ ಅವರ್ ಹತ್ತು ದಿನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಡ್ರೈವಿಂಗ್ ಲೈಸೆನ್ಸಿಗೋಸ್ಕರ ಡ್ರೈವಿಂಗ್ ಸ್ಕೂಲಿಗೆ ಹೋಗ್ತೇವೆ ಕಲ್ತ್ಕೋಬೇಕು ಅಂತ ಯಾರೂ ಹೋಗಲ್ಲ ಮತ್ತೆ ಸ್ವಂತ ಕಾರ್ ಕೊಂಡುಕೊಂಡು ಮತ್ತೆ ಕಲ್ತ್ಕೊಳ್ತಾರೆ ಡ್ರೈವಿಂಗ್ ಸ್ಕೂಲಲ್ಲಿ ಏನು ಮಾಡ್ತಾರೆ ನಿಮಗೆ ಲೈಸೆನ್ಸ್ ಕೊಡ್ತಾರೆ ನಿಮಗೆ ಲೈಸೆನ್ಸ್ ಎಕ್ಸಾಮ್ ಇಡೋದು ಕೂಡ ಫಸ್ಟ್ ಗೇರ್ ಹಾಕಿ ಸ್ವಲ್ಪ ದೂರ ನಡೆಸಿ ಒಂದಷ್ಟು ದೂರ ನಡೆಸಿಬಿಟ್ರೆ ನಿಮಗೆ ಲೈಸೆನ್ಸ್ ಕೊಟ್ಬಿಡ್ತಾರೆ ಸಾಕ ಒಂದು ಅಷ್ಟು ದೂರ ನೀವು ಫಸ್ಟ್ ಗೇರ್ ಹಾಕಿ ನಡೆಸಲಿಕ್ಕೆ ಬಂದರೆ ನಿಮಗೆ ಲೈಸೆನ್ಸ್ ಕೊಡುವಂಥ ಪದ್ಧತಿ ಕರೆಕ್ಟ್ ಆಗಿದೆಯಾ ಆ್ಯಕ್ಸಿಡೆಂಟ್ಸ್ ಯಾಕೆ ಆಗ್ತಾಯಿದೆ ಯಾರೂ ಟ್ರಾಫಿಕ್ ರೂಲ್ಸನ್ನು ಯಾಕೆ ಫಾಲೋ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ದಿ ದೀ ಈ ಪರೀಕ್ಷೆಗಳಿರೋದ್ರಿಂದಲೇ ನಮ್ಮ ಯಾವುದೂ ಕೂಡ ಸವ್ಯವಾಗಿ ನಡೀತಾ ಇಲ್ಲ ನಮ್ಮ ಮಕ್ಕಳ ಎಕ್ಸಾಮಿನೇಷನ್ ಸಿಸ್ಟಮ್ ಅದೇ ಮೂವತ್ತೈದು ಮಾರ್ಕ್ ಬಂತ ನೀ ಪಾಸ್ ಹೋಗು ಉದ್ಯೋಗಗಳು ಹೆಂಗೆ ಬರಬೇಕು ಕಾಂಪಿಟೀಷನು ಗೊತ್ತಾಗಲ್ಲ ಯಾಕೆಂತಂದರೆ ನಮ್ಮಲ್ಲಿ ಆಲೋಚನೆ ಮಾಡುವಂಥ ಶಕ್ತಿ ಕಳೆದು ಹೋಗಿದೆ ಕಾರಣ ಅತಿಯಾದಂಥ ಕರುಣೆ ವಿಮರ್ಶೆ ಇಲ್ಲದೆ ಎಲ್ಲವನ್ನು ಆಲೋಚನೆ ಮಾಡೋದು ಇದು ನಮಗೆ ಈ ಒಂದೇ ಅಧ್ಯಾಯದಿಂದ ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಇಲ್ಲಿ ಅರ್ಜುನನ ಮನೋಭಾವವನ್ನು ಆಸ್ಥಾನ ಕಾರುಣ್ಯ ಅಂತ ಕರೀತಾರೆ ಅಂದರೆ ಈ ಪ್ರಾಕೃತಿಕ ಕಾರುಣ್ಯ ಅಥವಾ ವಿಚಾರ ಇಲ್ಲದೆ ಇಲ್ಲದ ಕಾರುಣ್ಯ ಇದನ್ನು ಇಂಗ್ಲೀಷ್ನಲ್ಲಿ ಸೆಂಟಿಮೆಂಟಲ್ ಅಂತಾರೆ ಸೆಂಟಿಮೆಂಟಲ್ ಅಂದರೆ ಕೇವಲ ಮನೋಭಾವ ಹೃದಯ ಭಾವ ಹೃದಯ ಭಾವದ ಅತಿರೇಕವನ್ನು ಸೆಂಟಿಮೆಂಟಲ್ ಅಂತಾರೆ ಅಂದರೆ ಇಲ್ಲ ಕೇವಲ ಮನಸ್ಸಿನಲ್ಲಿ ಸ್ವಲ್ಪ ನಮಗೆ ಬಾಧೆ ಆಯಿತು ಆ ಅಲ್ಲಿ ಹುಟ್ಟಿದಂಥ ಕರುಣೆ ಒಬ್ಬ ಹುಡುಗಿಯನ್ನು ನೋಡಿ ತಕ್ಷಣ ಪ್ರೀತಿ ಮಾಡ್ತಾನೆ ಯಾಕೆ ಹೃದಯ ಸ್ಪಂದಿಸುತ್ತೆ ಆದರೆ ಬುದ್ಧಿ ಸ್ಪಂದಿಸುವುದಿಲ್ಲ ಹೃದಯದ ಜೊತೆ ಬುದ್ಧಿಯೂ ಸ್ಪಂದಿಸಿದರೆ ಅದರ ವಿಚಾರ ಬೇರೆ ಥರ ಇರುತ್ತೆ ಹುಡುಗ ಬಂದು ಹೇಳ್ತಾನೆ ಹುಡುಗಿ ಹತ್ರ ನಿನಗೋಸ್ಕರ ನನ್ನ ಅಪ್ಪ ಅಮ್ಮನ ಕೂಡ ಬಿಟ್ಟು ಬರ್ತೀನಿ ನೀನಂದರೆ ನನಗಿಷ್ಟ ಅಷ್ಟು ಇಷ್ಟ ನೀನಂದರೆ ಅವಾಗ ಹುಡುಗಿ ಅಂತಾಳೆ ಕೇವಲ ಅವನ ಮಾತುಗಳಿಗೆ ಹೃದಯ ಮಾತ್ರ ಸ್ಪಂದಿಸುತ್ತೆ ಹೌದಾ ನನ್ನ ಮೇಲೆ ಅಷ್ಟು ಇಷ್ಟು ಇಷ್ಟನಾ ನನ್ನ ನಾನಂದರೆ ಅಷ್ಟು ಕಾಳಜಿಯ ನನಗೋಸ್ಕರ ನೀನು ಅಪ್ಪ ಅಮ್ಮ ಬಿಟ್ಟು ಬರ್ತೀಯ ನಾನು ಎಷ್ಟು ಭಾಗ್ಯವಂತಳು ಯಾಕೆಂದರೆ ಹೃದಯ ಮಾತ್ರ ಸ್ಪಂದಿಸುತ್ತೆ ಅದರ ಜೊತೆ ಬುದ್ಧಿಯೂ ಸ್ಪಂದಿಸಿದರೆ ಹೇಗಿರುತ್ತೆ ಹೌದಾ ಇಪ್ಪತ್ತೈದು ವರ್ಷ ನಿನಗೆ ಸೇವೆ ಮಾಡಿ ನೀನು ಉದ್ಧಾರಕ್ಕೆ ಬರಬೇಕು ನಿನ್ನ ಪ್ರೀತಿಸಿದ ಅಪ್ಪ ಅಮ್ಮನ್ನೇ ನೀಡಿ ಬಿಟ್ಟು ಇದ್ದಿ ನಾಳೆ ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಏನು ಗ್ಯಾರಂಟಿ ಯಾವಾಗಿದು ಬುದ್ಧಿ ಸ್ಪಂದಿಸಿದಾಗ ಬುದ್ಧಿ ಸ್ಪಂದಿಸಿದಾಗಲೇ ನಮಗೆ ಕರೆಕ್ಟಾಗಿ ಹೋಗ್ತೇವೆ ಇಲ್ಲದಿದ್ದರೆ ಏನಾಗ್ತೇವೆ ಈ ಥರ ಸೆಂಟಿಮೆಂಟಲ್ಗೊಳಗಾಗಿ ಇನ್ಫ್ಯಾಕ್ಚುವೇಷನ್ ಒಳಗಾಗಿ ನಮ್ಮ ಅದ ನಾವೇ ಹೊಡ್ತೇವೆ ಅಂತಂದರೆ ಪ್ರೀತಿ ನನಗೋಸ್ಸು ಎಲ್ಲವನ್ನೂ ಬಿಟ್ಟು ಬರ್ತೀಯಾ ಓಕೆ ಸಂತೋಷ ಮದುವೆ ಮಾಡಿಕೊಳ್ಳೋಣ ಎಷ್ಟು ದಿನ ಸಂತೋಷವಾಗಿರ್ತೇವೆ ನಮ್ಮ ಯಾವುದಕ್ಕೆ ನೋಡಿ ನಾವು ಮದುವೆ ಮಾಡಿಕೊ ಮದುವೆ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ತೀವೋ ಪ್ರೀತಿ ಮಾಡ್ತೀವೋ ಆ ಒಂದು ಚಟ ತೀರಿ ಹೋದ ಮೇಲೆ ಬೇಡ ಅಂತ ಅನಿಸುತ್ತೆ ಇದೇ ಇವತ್ತಿನ ದಿನ ಆಗಿದೆ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ ಈಗ ಪ್ರಸ್ತುತ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ನೀವು ಡೇಟಾಬೇಸ್ ನೋಡಿದ್ರೆ ಕೋರ್ಟಿನಿಂದ ಬರುವಂಥ ಡೈವರ್ಸ್ ರೇಟು ಸಿಕ್ಸ್ಟಿ ಟು ಪರ್ಸೆಂಟ್ ನಾವೆಲ್ಲಿ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ಕೇವಲ ನಮ್ಮ ಕೆಲಸಗಳು ನಾವು ಮಾಡುವಂಥದ್ದೆಲ್ಲ ಕೂಡ ಮನಸ್ಸು ಸ್ಪಂದಿಸುತ್ತೆ ಹೃದಯ ಸ್ಪಂದಿಸುತ್ತೆ ಅದು ಒಳ್ಳೆಯದೋ ಕೆಟ್ಟದ್ದೋ ಅಂಬೋ ವಿಚಾರ ನಾವು ಮಾಡುವುದಿಲ್ಲ ಯಾವುದು ಓದ್ಕೊಳ್ಬೇಕು ಗೊತ್ತಿಲ್ಲ ಪಕ್ಕದವಾಮ್ ಚೆನ್ನಾಗಿ ಓದಿ ಅಮೇರಿಕಾಗ ಹೋಯ್ದು ನಾವು ಅದೇ ಓದೋಣ ಯಾವುದು ತಿನ್ನಬೇಕು ಗೊತ್ತಿಲ್ಲ ಯಾವುದು ನೋಡಬೇಕು ಗೊತ್ತಿಲ್ಲ ಎಲ್ಲ ಮನಸ್ಸು ಹೇಗೆ ಅನ್ಸಿರೋ ಹಾಗೆ ನನಗೇನು ಅನಿಸರ ಅದು ಮಾಡ್ತೇನೆ ಮಗ ತಂದೆ ತಾಯಿಗಳು ಹಾಗೆ ಅಯ್ಯೋ ನನ್ನ ಮಗಗೆ ಅದು ಇಷ್ಟ ಇಲ್ಲ ರೀ ಒಳ್ಳೆ ಒಳ್ಳೆ ಒಂದು ಒಳ್ಳೆಯ ವಿಚಾರ ಹೇಳಿ ಇಲ್ಲರಿ ರೀ ಒಳ್ಳೆಯ ಏನೋ ನಾವು ಕೊಡ್ತೇವೆ ಆದರೆ ಅವ್ರ ಕೆರಿಯರ್ ಹಾಳು ಮಾಡಿದಂಗೆ ಆಗ್ತಿದೆ ವೇದ ಶಾಸ್ತ್ರ ಇವೆಲ್ಲ ಓದಿಸ್ತೇವೆ ಆಯಿತು ಅವನ್ ಅವನ ಕೆರಿಯರ್ ಯಾಕೆ ಹಾಳು ಮಾಡಬೇಕು ಎಷ್ಟೋ ಜನ ನನ್ನ ಕೇಳಿದಂಥ ಸಂದರ್ಭಗಳಿದೆ ಸೊ ಮನಸ್ಸು ಬುದ್ಧಿ ಮಾತ್ರ ಪ್ರತಿಕ್ರಿಯೆ ಮಾಡಿದ್ರೆ ಸರಿ ಹೋಗೋದು ಅರ್ಜುನನಲ್ಲಿ ಆದಂಥ ವಿಚಾರ ಇದೆ ಹೃದಯ ದೌರ್ಬಲ್ಯ ಅಂತ ಕರೀತಾರೆ ಇದನ್ನು ಅದು ಮನಸ್ಸಿನ ಮೆತು ಮನಸ್ಸಿನ ಅಳ್ಳಕ ಈ ಮಾನಸಿಕ ದೌರ್ಬಲ್ಯವೇ ನಮ್ಮ ಕಾಲದಲ್ಲಿ ಪ್ರಧಾನ ಲಕ್ಷಣ ಆಗಿದೆ ಇದನ್ನು ಗುರುತಿಸಬೇಕು ಆಲೋಚನೆ ಇಲ್ಲದ ಮನಸ್ಸಿನ ಆವೇಶವೇ ದೌರ್ಬಲ್ಯ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಕೇಳಿಕೊಳ್ಳಿ ನಮ್ಮ ಕಾಲ ವೈಜ್ಞಾನಿಕ ಕಾಲ ಏಜ್ ಆಫ್ ಸೈನ್ಸ್ ಅಂತೀವಿ ಪ್ರಧಾನವಾದ ಕಾಲ ಇವು ನಾವು ಅನ್ನೋದೇ ಇವ್ ನಾವು ರಾಕೆಟ್ ಯುಗದಲ್ಲಿದ್ದೇವೆ ಯಾಕಂದರೆ ಬುದ್ಧಿ ಜಾಸ್ತಿ ಕೆಲಸ ಮಾಡುತ್ತೆ ನಾವು ಈ ಥರ ಪ್ರಧಾನವಾದ ಕಾಲ ಅಂತ ಹೇಳುವುದುಂಟು ಆದರೆ ಒಂದು ಕಡೆ ಬುದ್ಧಿ ತುಂಬ ಪ್ರಬಲವಾಗಿದ್ದರೆ ಇನ್ನೊಂದು ಕಡೆ ಮನಸ್ಸು ತುಂಬ ದುರ್ಬಲವಾಗಿರ್ತದೆ ಎರಡನ್ನೂ ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದೀವಿ ಕಷ್ಟ ಬೇಡ ಅಂತ ಅಂತ ಹೇಳುತ್ತೆ ನಮ್ಮ ಕಾಲ ಕಷ್ಟವಾದದ್ದು ಬೇಡ ಎಲ್ಲ ಸುಲಭವಾಗಿರಲಿ ಸುಲಿದ ಬಾಳೆಹಣ್ಣಿನಂತಿರಲಿ ಇದು ಇಂದಿನ ಸಮಾಜದ ಜನರ ಮನೋಗತ ಇದು ಮೊದಲ ನಮ್ಮ ವಿದ್ಯಾಶಾಲೆಯಿಂದಲೇ ಪ್ರಾರಂಭ ಆಗುತ್ತೆ ಸ್ಟಾರ್ಟಿಂಗೇ ಹೇಳ್ತಾರೆ ಕನ್ನಡ ಕನ್ನಡದಲ್ಲಿ ನಿಮಗೆ ವರ್ಣಮಾಲೆ ಬರುತ್ತಲ್ವ ವರ್ಣಮಾಲದಲ್ಲಿ ಖ ಗ ಘ ಮಹಾಪ್ರಾಣಗಳು ಬರುತ್ತೆ ಮಹಾಪ್ರಾಣಗಳು ಉಚ್ಚಾರ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ ಶ್ರಮೆ ಆಗ್ತದೆ ಅದಕ್ಕೆ ಏನು ಮಾಡ್ತೇವೆ ನಾವು ಮಹಾಪ್ರಾಣಗಳು ನಮ್ಮ ಮಾತು ಇವತ್ತಿನ ಕನ್ನಡದಲ್ಲಾಗಲಿ ತೆಲುಗಿನಲ್ಲಾಗಲಿ ಯಾವುದೇ ಸಂಸ್ಕೃತ ಭಾಷೆಯಲ್ಲಾಗಲಿ ಮಹಾಪ್ರಾಣ ಉಚ್ಚಮ ಉಚ್ಚರಿಸಲಿಕ್ಕೆ ಬರೋದಿಲ್ಲ ಯಾಕೆಂದರೆ ನಾವು ಕಲ್ತಿಲ್ಲ ಕಷ್ಟ ಎಲ್ಲದಕ್ಕೂ ಒಂದೇ ಚ ಜ ಜ ಎಲ್ಲದಕ್ಕೂ ಒಂದೇ ಥರ ಬಡಿಸ್ತೇವೆ ಮಹಾಪ್ರಾಣ ಗೊತ್ತಿಲ್ಲ ತುಂಬ ಒತ್ತುಗಳು ಹಾಕಿದರೆ ಹೇಗೆ ಮಾಡಬೇಕು ಗೊತ್ತಿಲ್ಲ ಯಾಕೆಂದರೆ ಅಲ್ಲಿಂದನೇ ಶ್ರಮೆ ಆಗುತ್ತೆ ಅಂತ ನಾವು ಬಿಟ್ಬಿಟ್ಟಿದ್ದೇವೆ ಇವತ್ತು ಮಕ್ಕಳನ್ನು ಹೊಡೆಯಬಾರದು ವಿದ್ಯಾರ್ಥಿಗಳನ್ನು ದಂಡಿಸೋದು ಬೇಡ ಅವರಿಗೆ ಇಷ್ಟವಾದದ್ದು ಕೊಟ್ಟು ತಿದ್ದಬೇಕು ಸಣ್ಣ ಮಕ್ಕಳಿಂದಲೇ ಶುರುವಾಗುತ್ತೆ ಸಣ್ಣ ಮಗು ಊಟ ಮಾಡಿಲ್ಲ ಅಂದರೆ ಫಸ್ಟು ಸೆಲ್ಫೋನ್ ಕೈಗಿಟ್ಟು ಯೂಟ್ಯೂಬ್ ಇಟ್ಟು ಅದರಲ್ಲಿ ಯಾವುದೊಂದು ರೈಮ್ ಇಡಬೇಕು ಇಂಗ್ಲೀಷ್ ರೈಮ್ ಇಡಬೇಕಾಗ ಕನ್ನಡ ಕೂಡ ಅಲ್ಲಿ ಇಂಗ್ಲೀಷ್ ರೈಮ್ ಇಟ್ಟರೆ ಅದು ನೋಡ್ತದೆ ರೈಮ್ಸ್ ಆಯಿತು ಆಮೇಲೆ ಕಾರ್ಟೂನ್ಸ್ ಬಂತು ಅದಾಯಿತು ಶಾರ್ಟ್ಸ್ ಬಂತು ಅದಾಯಿತು ಕೊನೆಗೆ ಏನು ನೋಡ್ತಾನೆ ಸಿನಿಮಾಗಳನ್ನು ನೋಡ್ತಾನೆ ಗೇಮ್ಸ್ ಆಡ್ತಾನೆ ಈ ಸ್ಥಿತಿಗೆ ತಂದಿದ್ದೇವೆ ನಾವು ಸೊ ಅವ್ರಿಗೆ ಇಷ್ಟವಾದ ವಿಚಾರವನ್ನು ಕೊಟ್ಟೇ ನಾವು ಅವ್ರನ್ನ ತಿದ್ದಬೇಕು ಅಂತಂಬ ಸ್ಥಿತಿಗೆ ಬಂದಿದ್ದೇವೆ ಹೇಳಿದ ಮಾತು ಕೇಳದೆ ಹೋದರೆ ಅಥವಾ ಬೆತ್ತ ಇಲ್ಲದೆ ತಿದ್ದಲಾಗೋ ಹೋದರೆ ಅವರಿಷ್ಟ ನಾವೇನು ಮಾಡೋಕ್ಕಾಗುತ್ತೆ ಈ ಕಾಲ ನಾವು ನಮ್ಮ ಮಾತು ಕೇಳೋದಿಲ್ಲರಿ ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಕೈ ಜಸ್ಟ್ ಬಿಟ್ಕೊಂಬಿಡ್ತೇವೆ ಕೇಳಿದ್ರೆ ಓಕೆ ಕೇಳಲಿಲ್ಲ ಅಷ್ಟೇ ನಿನ್ನ ಜೀವನ ಇನ್ನಿಷ್ಟಪ್ಪ ನಾವೇನು ಮಾಡೋಕ್ಕಾಗತ್ತೆ ಫಾರಿನ್ನಾಗಾದರೆ ಮಕ್ಕಳನ್ನು ಹೊಡೆಯೋ ಸಂಭಾವನೆಯೇ ಇಲ್ಲ ನಮ್ಮ ದೇಶದಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಹೆದರಿಕೆ ಇದು ಇದೆ ಇನ್ನು ಮುಂದೆ ಮುಂದೆ ನಮ್ಮ ದೇಶದಲ್ಲಿ ಕೂಡ ಆ ಕಾನೂನು ಬಂದರೂ ಆಶ್ಚರ್ಯ ಏನೂ ಇಲ್ಲ ಸೊ ಈ ರೀತಿ ಕಷ್ಟ ಆಗಬಾರ್ದು ಅಷ್ಟೇ ಹೊಡಿಸ್ ಹೊಡಿಬಾರ್ದು ಕಷ್ಟ ಆಗಬಾರ್ದು ಸೊ ಮೈಗೆ ಗಾಳಿ ಬಿಸಿಲು ತಾಕದೆ ಚರ್ಮ ಹೊರಬಿಡ್ತದೆ ಅದು ಬೇಡ ಎಲ್ಲ ತಕ್ಕು ಯಾವಾಗಲೂ ಬಟ್ಟೆ ಸುತ್ತೋಣ ಮುಖ ತೊಳೆದು ತಿಂಡಿ ತಿನ್ನದೆ ತೊಂದರೆ ಆಗ್ತದೆ ಯಾವಾಗ ಯಾವಾಗಬೇಕಾದ್ರೆ ಅವಾಗ ತಿನ್ನೋಣ ಇಷ್ಟ ಬಂದಾಗ ಹಲ್ಲು ಜೋಣ ಹೀಗೆ ಹರಿಯುತ್ತೆ ನಮ್ಮ ಕರುಣಾ ಪ್ರವಾಹ ಪರೀಕ್ಷೆಯಲ್ಲಿ ನೂರಕ್ಕೆ ತೊಂಬತ್ತು ಮಾರ್ಕ್ ಯಾಕೆ ಬೇಕು ಹತ್ತು ತೆಗೆದರೆ ಸಾಲದ ಅದಕ್ಕೆ ನೋಡಿ ಮೂವತ್ತೈದು ಮಾರ್ಕ್ ಬಂದರೆ ಸಾಕು ಎಲ್ಲ ನಿಮಗೆ ತೊಂಬತ್ತು ಮಾರ್ಕ್ ಯಾಕೆ ಬೇಕು ಸರ್ಕಾರವೇ ಹಾಗೆ ಮಾಡ್ತದೆ ಅವ್ರಿಗೇನು ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚು ಸರ್ಟಿಫಿಕೇಟ್ ಕೊಡಬೇಕಷ್ಟೇ ಅವ್ರ ಉದ್ಧಾರ ಅವರು ಆಗಿದ್ದರೆ ಬೇಕಾಗಿಲ್ಲ ನಮ್ಮ ದೇಶದಲ್ಲಿ ಎಲ್ಲರೂ ಓದಿಕೊಳ್ಳೋ ವಿಚಾರದಲ್ಲಿ ವಿದ್ಯಾರ್ಥಿಗಳು ಅವರು ಪಾಸಾಗುವಂಥದ್ದು ನೋಡ್ರಿ ನೈಂಟಿ ಸೆವೆನ್ ಪರ್ಸೆಂಟ್ ಅದರಲ್ಲಿ ಸ್ವಂತವಾಗಿ ವಿದ್ಯೆಯನ್ನು ಕಲಿತು ಅದನ್ನು ಉಪಯೋಗಿಸುವವರು ಕೇವಲ ಸೆವೆಂಟೀನ್ ಪರ್ಸೆಂಟ್ ಉಡ್ದವ್ರು ಏನು ಮಾಡ್ತಿದ್ದಾರೆ ಸರ್ಟಿಫಿಕೇಟ್ ಇಟ್ಕೊಂಡು ತಿರುಗ್ತಿದ್ದಾರೆ ಸಣ್ಣ ಸಣ್ಣ ಊರುಗಳಲ್ಲಿ ಜಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡಿದ್ರೆ ಈ ಇಂಜಿನಿಯರಿಂಗ್ ಪಾಸಾಗಿ ಬರ್ತಾವೆ ಪಾಪ ಅವ್ರಿಗೆ ಪಾಪ ಒಳ್ಳೆ ಕಾಲೇಜಲ್ಲಿ ಸೇರಿರೋದಿಲ್ಲ ಅಲ್ಲಿ ಒಳ್ಳೆ ಆಯ್ತು ಅಂಥ ಕಾಲೇಜಲ್ಲಿ ಟೀಚಿಂಗ್ ಮಾಡೋರು ಹೇಗಿರ್ತಾರೆ ಒಂದು ಗಮನಿಸಬೇಕು ಚೆನ್ನಾಗಿ ಓದ್ಕೊಂಡು ಡಿಸ್ಟಿಂಕ್ಷನು ನೈಂಟಿ ಪರ್ಸೆಂಟ್ ಮಾರ್ಕ್ ತಂದು ಬುದ್ಧಿವಂತನಾದವನು ಯಾರೂ ಕೂಡ ಭಾರತ ದೇಶದಲ್ಲಿ ಇರಲ್ಲ ಬೇರೆ ದೇಶಕ್ಕೆ ಒಟ್ಟು ಸಂಪಾದನೆ ಜಾಸ್ತಿ ಮಾಡಬೇಕು ಅಂತ ಇನ್ನು ಫಸ್ಟ್ ಕ್ಲಾಸ್ ಇರ್ತಾನಲ್ವ ಅವನೇನು ಮಾಡ್ತಾನೆ ಇದು ಟೀಚಿಂಗಿಗೆ ಬರೋದಿಲ್ಲ ಅವನೇನು ಮಾಡ್ತಾನೆ ಅವನದೇ ಆದಂಥ ಒಂದು ಓನ್ ಬಿಸ್ನೆಸ್ಸು ಫಾರ್ ಮೋ ಸ್ಟಾರ್ಟ್ ಅಪ್ ಏನಿಟ್ಕೊಂಡು ಹೋಗ್ತಾನೆ ಇನ್ನು ಕಾಲೇಜಿನಲ್ಲಿ ಟೀಚಿಂಗ್ ಮಾಡೋರು ಯಾರು ಸೆಕೆಂಡ್ ಕ್ಲಾಸ್ ಓದೋರು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಯಾರಾಗ್ತಾರೆ ಅವ್ನು ಟೀಚರ್ ಆಗ್ತಾನೆ ಯಾಕೆಂದರೆ ಫಸ್ಟ್ ಕ್ಲಾಸು ಡಿಂಟ್ ಡಿಸ್ಟಿಂಕ್ಷನ್ ಬಂದವನು ಯಾರೂ ಕೂಡ ನಮ್ಮ ದೇಶದಲ್ಲಿ ಟೀಚರ್ ಆಗೋದಿಲ್ಲ ಯಾಕೆಂದರೆ ಟೀಚಿಂಗ್ ಅಷ್ಟು ಸಂಬಳ ಬರೋದಿಲ್ಲ ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾರೆ ಅವ್ರಿಗೇನಾಗುತ್ತೆ ಡಿಸ್ಟರ್ಬ್ ಆಗ್ತದೆ ಸೊ ಹಾಗಾಗಿ ನಮ್ಮ ದೇಶದ ವ್ಯವಸ್ಥೆ ಹಾಗಿದೆ ಹೊತ್ತು ಅಮೆರಿಕದಲ್ಲಿ ಬೇರೆ ದೇಶಗಳಲ್ಲಿ ಟೀಚರ್ ಕಾಣಿಸಿದ್ರೆ ಎಲ್ಲರೂ ಸೆಲ್ಯೂಟ್ ಮಾಡ್ತಾರೆ ಒಂದು ಮಿಲ್ಟ್ರಿ ಮ್ಯಾನ್ ಆರ್ಮಿ ಪೀಪಲ್ಗೆ ಹೇಗೆ ನಾವು ಸೆಲ್ಯೂಟ್ ಮಾಡ್ತಾರೋ ಆ ರೀತಿ ಟೀಚರ್ಸಿಗೆ ಕೂಡ ಅದೇ ಗೌರವ ಇದೆ ಆ ಥರ ಗೌರವ ಇದ್ದಾಗ ಎಲ್ಲರೂ ಟೀಚರ್ಸ್ ಆಗಬೇಕು ಅಂತ ಅಂದ್ಕೊಡ್ತಾರೆ ನಮ್ಮ ದೇಶದಲ್ಲಿ ಟೀಚರ್ ಅಂದರೆ ಸಿನಿಮಾದಲ್ಲಿ ಕಾಣಿಸುವಂಥ ಕಾಮಿಡಿ ಪೀಸ್ ಸೊ ಅವನು ಹೇಗಿರ್ತಾನೆ ಅವನು ಆ ಥರ ಬರೋನು ಕೂಡ ಯಾಕಂದರೆ ಚೆನ್ನಾಗಿ ಓದಿಕೊಂಡು ಈ ಹುಡುಗರ ಹತ್ತಿರ ನಾನಾ ಕಮೆಂಟ್ ಮಾಡಿಸ್ಕೊಳ್ಬೇಕು ಈ ಉದ್ಯೋಗ ಬೇಡ ಅಂತ ಬೇರೆ ಕಡೆ ಹೋಗ್ತಾನೆ ಮತ್ತು ಪಾಠಕ್ಕೆ ಬರೋರು ಯಾರು ಸಂಬಳಕ್ಕೋಸ್ಕರ ಸೆಕೆಂಡ್ ರ್ಯಾಂಕ್ ಸೆಕೆಂಡ್ ಕ್ಲಾ ಕ್ಯಾಟಗರಿಯಲ್ಲಿ ಪಾಸಾಗಿರ್ತಾರಲ್ಲ ಅವರು ಬರ್ತಾರೆ ಅವನು ಪಾಸಾಗಿದ್ದೇ ಸೆಕೆಂಡ್ ಕ್ಯಾಟಗರಿಲಿ ಅವನಿಂದ ವಿದ್ಯಾರ್ಥಿಗಳು ಕಲಿಯೋದೇನಿದೆ ಇನ್ನೂ ವರ್ಸ್ಟ್ ಎಜುಕೇಷನ್ ಆಗ್ತದೆ ನಮ್ಮ ವಿದ್ಯಾವ್ಯವಸ್ಥೆಯೂ ಹಾಗೆ ಇದೆ ಕಲ್ತ್ಕೊಳ್ಳೋದು ಹಾಗೆ ಇದೆ ವ್ಯಾಲ್ಯೂಸು ಏನು ಅಸ ಇಲ್ಲವೇ ಇಲ್ಲ ಹಾಗಿದೆ ಸೊ ಇದು ಈ ಕಾಲದಲ್ಲಿ ಅತಿಯಾದಂಥ ಕರುಣೆಯಿಂದ ಆದದ್ದಂಥ ಸಂಪತಿ ಸಂಗತಿ ಸೊ ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕ್ಸ್ ಬೇಡ ಮೂವತ್ತೈದು ಮಾರ್ಕ್ ಬಂದ್ ಪಾಸ್ ಮಾರ್ಕ್ ಕೊಟ್ಬಿಡೋಣ ಸರ್ಟಿಫಿಕೇಟ್ ಕೊಟ್ಬಿಡೋಣ ಮನೆಗೆ ಮೂರು ಜನ ಇಂಜಿನಿಯರಿಂಗ್ ಮಾಡಿದವರು ಇರ್ತಾರೆ ಏನು ಮಾಡ್ತಾರೆ ಕೊನೆಗೆ ಡೆಲಿವರಿ ಬಾಯ್ಸ್ ಹಾಕ್ತಾರೆ ಈ ಕಾಲ್ ಸೆಂಟರ್ ಇಟ್ಕೊಳ್ತಾರೆ ಎಷ್ಟೋ ನಮಗೆ ಕರೆಗಳು ಬರ್ತಾ ಇಲ್ವಾ ನಿಮಗೆ 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 ಈ ಕ್ರೆಡಿಟ್ ಕಾರ್ಡ್ ಕೊಡ್ತೇವೆ ನೀವು ಲಕ್ಕಿ ಆಗಿದ್ದೀರಿ ನೀವು ಸೆಲೆಕ್ಟ್ ಆಗಿದ್ದೀರಾ ನಿಮಗೆ ಆ ಪ್ರೈಸ್ ಬಂದಿದೆ ಇವರೆಲ್ಲ ಯಾರು ಓದ್ಕೊಂಡವ್ರಿ ತಾನೆ ಈ ಥರ ಆಗಿದೆ ಸೊ ದಿನಾಗೂ ಸ್ನಾನ ಯಾಕೆ ಮಾಡೋದು ದಿನಾಗೂ ಸ ಸ್ನಾನ ಬೇಕಾಗಿಲ್ಲ ಯಾವತ್ತ ಒಂದೇನು ಮಾಡಿದ್ರೆ ಆಯ್ತಲ್ವ ಮಗಳು ಕೈ ತುಂಬ ಸಂಬಳ ಇರುವಂಥ ಗಂಡ ತನಗೆ ಬೇಕಾಗಿಲ್ಲ ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ ತಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ತೇನೆ ಅಂತ ಮಗಳು ಹೇಳಿದರೆ ಹಾಗೆ ಬೇಡ ಅಂತ ತಂದೆ ಬಲಾತ್ಕಾರದಿಂದ ತನಗೆ ಕೈ ತುಂಬ ಸಂಬಳ ಇರುವವನ ಜೊತೆ ಮದುವೆ ಮಾಡಿದರೆ ಆಗ ವ್ಯಕ್ತಿ ಸ್ವಾತಂತ್ರ್ಯ ಏನಾಗುತ್ತೆ ಎರಡು ಕ್ಯಾಟಗರಿ ಇರುತ್ತೆ ಅಪ್ಪನ ಏಜ್ ಇರೋರೆಲ್ಲ ಕೂಡ ತಂದೆ ಕರೆಕ್ಟಾಗಿ ಮಾಡಿದೆ ಅಂತಾರೆ ಆ ಮಗ ಮಗಳ ಏಜಲ್ಲಿರೋಲ್ಲ ಕೂಡ ಬಲವಂತವಾಗಿ ಯಾಕೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ ಎರಡು ಕ್ಯಾಟಗರಿ ಜನವೂ ಇದ್ದಾರೆ ದೇಶ ವಿದೇಶದಲ್ಲಿ ಅನ್ಯಾಯ ನಡೆದರೆ ಸಮಾಧಾನ ಭಾಷೆ ಮಾಡೋಣ ಯುದ್ಧದ ಮಾತು ಬೇಡ ಶಾಸ್ತ್ರಾರ್ಥಗಳ ಶಸ್ತ್ರಾಸ್ತ್ರಗಳ ತುಕ್ಕು ತಿಂದು ಹೋಗಲಿ ನಾವು ಕೂಡ ನಮ್ಮ ದೇಶದಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಬೇಕಾದಷ್ಟು ಇಟ್ಕೊಂಡಿದ್ದೇವೆ ಅದನ್ನು ನೀನು ಬಳಸೋ ಅವಶ್ಯಕತೆ ಬರಲ್ಲ ಒಂದು ಸಲ ಬಳಸಿದ್ರೆ ಮತ್ತೆ ನಾವು ಬಳಸೋ ಅವಸರ ಇಲ್ಲೂ ಇರಲ್ಲ ನಾನು ನಾವು ಇರಲ್ಲ ಅದು ತುಕ್ಕು ತಿಂದು ಹೋಗ್ತದೆ ಆದರೆ ಅದನ್ನು ನಾವು ಬಳಸಲ್ಲ ಆದರೆ ನಾವು ಶಾಂತಿ ಶಾಂತಿ ಅಂತ ಮಾತಾಡ್ತೇವೆ ಶಾಂತಿ ಮಾತಾಡೋದೆಲ್ಲ ಯಾಕೆ ಜಪಾನ್ ಅಂಥ ದೇಶ ಅವ್ರಿಗೆ ನ್ಯೂಕ್ಲಿಯರ್ ವೆಪನ್ಸ್ ಏನೂ ಇಲ್ಲ ಯುದ್ಧ ಏನೂ ನಡೀತಾ ಇಲ್ಲ ಯುದ್ಧ ನಡೆದರೆ ಎಲ್ಲರೂ ಹಾಳಾಗ್ತಾರೆ ಕೊಲ್ಯಾಟ್ರಲ್ ಡ್ಯಾಮೇಜ್ ಅಂತೀವಿ ನಾವು ಬ್ರಹ್ಮ ಜನಕ್ಕೆ ನಾಲ್ಕು ಕೈಗಳೇ ಕೊಡೋದು ಕಾಲಿದ್ರೆ ನಡಿಬೇಕು ಆಯಾಸ ಆಗ್ತಿದೆ ಅದಕ್ಕೆ ಬದಲಾಗಿ ಮೋಟಾರ್ ಕಾರ್ ತಾನೇ ಮನುಷ್ಯರನ್ನು ಎತ್ತಿ ಒಳಗಿಟ್ಟುಕೊಂಡು ಆ ಥರ ವ್ಯವಸ್ಥೆ ಒಂದಾದರೆ ಹೇಗಿರುತ್ತೆ ಬ್ರಹ್ಮದೇವರು ಕುರು ಕುದುರೆಗಳನ್ನ ಯಾಕೆ ಸೃಷ್ಟಿ ಮಾಡಿದ ಕಾರುಗಳನ್ನು ಯಾಕೆ ಸೃಷ್ಟಿ ಮಾಡಿದ ಅದಿದ್ದರೆ ಏನಾಗುತ್ತೆ ಆಯಾಸ ಆಗ್ತದೆ ಮತ್ತು ಅಪಾಯ ಸರ್ವೀಸಿಂಗು ಪೆಟ್ರೋಲ್ ದಂಡ ಮನುಷ್ಯನಿಗೆ ಎರಡು ರೆಕ್ಕೆಗಳು ಕೊಟ್ಬಿಟ್ರೆ ಹಾರಾಡ್ಕೊತ ಹೋಗ್ಬೋದಲ್ವಾ ಒಂದು ವೇಳೆ ನಮ್ಮ ಕರುಣೆ ಇದು ಕರುಣೆ ಹೇಗಿರುತ್ತೆ ಅಂತ ಅಂಬೋದಕ್ಕೆ ಉದಾಹರಣೆಗಳಿದೆಯಲ್ಲ ಸಾಲ ತೆಗೆದುಕೊಂಡವನು ತೀರಿಸದೆ ಹೋದರೆ ಅವನಿಗೇನು ಶಿಕ್ಷೆ ಕೊಡೋದು ಬೇಡ ಅವನಿಗೆ ಬಂದೀಕಾನ ಭಯ ಬೇಡ ಭಯ ಅಂತಂಬೋದು ಹಿಂಸೆ ನಾವು ಕನಿಕರೆ ಕೊಟ್ಟು ಅವನಿಗೆ ಇನ್ನಿಷ್ಟು ಸಾಲ ಕೊಡಬೇಕು ಅವನಿಗೆ ಭಯಪಡಿಸ್ಬೇಡ್ರಿ ಕೊಲೆ ಮಾಡುವವನಿಗೆ ಮನನ ಶಿಕ್ಷೆ ಬೇಡ ಅವನಿಗೆ ಆ ದುಃಖ ಜ್ಞಾಪಕಕ್ಕೆ ಬಾರದಂತೆ ಧರ್ಮಶಾಲೆಗಳಲ್ಲಿ ಅವನಿಗೆ ಊಟ ಇಡೋಣ ಉಪದೇಶ ಮಾಡೋಣ ದರೋಡೆಕಾರರನ್ನು ಪೊಲೀಸವರು ಹಿಡಿದು ನೋಯಿಸಬಾರ್ದು ದಯವಿಟ್ಟು ಮತ್ತೊಮ್ಮೆ ಹಾಗೆ ಮಾಡಬೇಡಪ್ಪ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳೋಣ ಅವನಿಗೆ ಯಾಕೆ ಶಿಕ್ಷೆ ಕೊಡಬೇಕು ಅವನಿಗೆ ಯಾಕೆ ಹಿಂಸೆ ಆಗುತ್ತಲ್ವ ರಾಮ ಸೀತನನ್ನು ವನವಾಸಕ್ಕೆ ಕಡಿಸಿದ್ದು ಯಾಕೆ ಆ ಥರ ಕ್ರೂರವಾಗಿ ಆಲೋಚನೆ ಮಾಡಿದ್ದು ಯಾಕೆ ಅಂತ ರಾಮನನ್ನು ನಾವು ಯಾಕೆ ಪೂಜಿಸಬೇಕು ಈ ಥರ ಮಾತಾಡೋರು ಇದ್ದಾರೆ ಹೀಗೆಲ್ಲ ಹರಡುತ್ತದೆ ನಮ್ಮ ಕಾಲದ ಕಾರುಣ ಕರುಣಾಲಹರಿ ಇದು ಆತ್ಮ ದೌರ್ಬಲ್ಯ ಮನಃಶೈಥಿಲ್ಯ ಇದು ಪೌರುಷವಲ್ಲ ಅಂತ ಹೇಳ್ಬೋದು ಈ ಸಂದರ್ಭಗಳನ್ನು ನಾವು ನೋಡಬೇಕು ಕರುಣೆ ಅಂತಂಬೋದು ಒಳ್ಳೆಯದೇ ಆದರೆ ಯಾವ ವಿಚಾರದಲ್ಲಿ ಕರುಣೆ ಇರಬೇಕು ದಯೆ ಅಂತಂಬೋದು ಯಾವ ವಿಚಾರದಲ್ಲಿರಬೇಕು ಮನುಷ್ಯನ ಆತ್ಮವು ಬಲಿಷ್ಠ ಆಗಬೇಕಾದರೆ ಅದರಲ್ಲೊಂದು ಸಿದ್ಧತೆ ಇರಲೇಬೇಕಾಗತ್ತೆ ಇಲ್ಲದ್ರೆ ಪ್ರಯೋಜನ ಇಲ್ಲ ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ಹೇಳ್ತಾರೆ ಧರ್ಮ ಅಂತಂಬೋದು ಭಯಸ್ತನಿಗೆ ಸಿಗುವುದಿಲ್ಲ ಹೇಡಿಗೆ ಸಿಗುವುದಿಲ್ಲ ಧರ್ಮ ಯಾವಾಗೂ ಕೂಡ ಒಂದು ಧೀರತನವನ್ನು ಅಪೇಕ್ಷಿಸ್ತದೆ ಯಾರು ಕಷ್ಟಪಡುವುದಿಲ್ಲವೋ ಅವನು ಮೂಳೆ ಅವನಿಗೆ ಮೈಯಲ್ಲಿರುವಂಥ ಮೂಳೆಗಳು ಬಲಿಷ್ಠ ಆಗೋದಿಲ್ಲ ಯಾರು ಯುದ್ಧಕ್ಕೆ ಸಿದ್ಧನಲ್ಲವೋ ಅವನು ಧರ್ಮವನ್ನು ಸಂರಕ್ಷಿಸಲಾರ ಯುದ್ಧಕ್ಕೆ ಕಾರಣವೂ ಮನುಷ್ಯನ ಸ್ವಭಾವದ ತಾಮಸ ರಾಜಸ ಗುಣಗಳು ಅದು ಪರಿಚಯವಾದದ್ದೇ ಸತ್ವಗುಣದಿಂದ ಯಾರೂ ಯುದ್ಧ ಮಾಡೋದಿಲ್ಲ ಎಲ್ಲಿ ಸತ್ವಗುಣದ ಆಧಿಕ್ಯ ಹೆಚ್ಚಾಗಿರುತ್ತೋ ಅಲ್ಲಿ ಕಲಹಗಳು ಇರೋದಿಲ್ಲ ಈಗ ಮಹಾಭಾರತ ಕಾಲದಲ್ಲಿ ಕಲಹ ಯಾಕೆ ಯುದ್ಧ ಯಾಕೆ ಬಂತು ಸಾತ್ವಿಕ ಗುಣ ಏನೂ ಇಲ್ಲ ಸತ್ವಕ್ಕೆ ಪ್ರಧಾನವಾಗಿದ್ದರೆ ದುರ್ಯೋಧನ ಏನು ಮಾಡ್ತಿದ್ದ ಇಲ್ಲಪ್ಪ ಅರ್ಧ ನಾವು ಅರ್ಧ ತಗೊಳ್ಳೋಣ ಸೊ ರೇಷಿಯೋ ಇಟ್ಕೊಂಡು ತೊಗೊಳಂದು ಹೇಳ್ತಿದ್ದ ಸತ್ವಗುಣ ಇರಲಿಲ್ಲ ರಜೋಗುಣ ತಮೋಗುಣ ಇತ್ತಲ್ಲಿ ಸೊ ಕಲಹ ಹುಟ್ಟಿದರೂ ಕೂಡ ಸತ್ವಗುಣ ಇದ್ದರೆ ಅಲ್ಲಿ ಬೇಗ ಪರಿಹಾರ ಆಗುತ್ತೆ ರಜೋಗುಣ ಮತ್ತು ತಮೋಗುಣಗಳ ಹಾಗೆ ಮುಗಿಯುವಂಥದ್ದಲ್ಲ ರಜೋಗುಣ ಮತ್ತು ತಮೋಗುಣದಿಂದ ವರ್ತಿಸುವುದಾದರೆ ಅರ್ಥವಾಗುವ ಭಾಷೆ ನಯವಲ್ಲ ದಂಡ ಮಾತ್ರ ಸಮಧಾನ ಭೇದ ದಂಡ ರಜೋಗುಣದಿಂದ ತಮೋಗುಣದಿದ್ದವರು ಸಮಾಧಾನ ಭೇದ ಮೂರು ವರ್ಕೌಟ್ ಆಗಲ್ಲ ದಂಡವೇ ಈಗ ಇಸ್ರೇಲು ಪಾಲಸ್ತೀನ ವಾರು ಹಂಡ್ರೆಡ್ ಇಯರ್ಸಿಂದ ನಡೀತಾ ಇದೆ ಈ ಹೊಸ್ತೇನೂ ಅಲ್ಲ ಅಲ್ಲಿ ಸತ್ವಗುಣ ಪ್ರಧಾನವೇ ಇಲ್ಲ ಆದರೆ ಎಲ್ಲವೂ ಮತದಿಂದನೇ ನಡೀತಾ ಇದೆ ರಿಲಿಜಿಯಸ್ ಭಗವಂತ ಧರ್ಮ ಈ ಹೆಸರು ಹೇಳಿಕೊಂಡೇ ಯುದ್ಧ ಆಗ್ತಾ ಇದೆ ನೀವು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ನೀವು ಪಾಲಸ್ತೀನ ಇಸ್ರೇಲ್ ಚರಿತ್ರೆ ನೋಡಿರೋ ಅದೇ ಜೋಶುವ ಯಹೋವಾ ಅದೇ ಗಲಾಟೆಯಿಂದ ನಡೀತಾ ಇದೆ ಯಾರವರು ಭಗವಂತನೇ ತಾನೆ ಭಗವಂತ ಎಲ್ಲ ಕಡೆ ಇರುವವನು ಹೆಸರುಗಳು ಬೇಕಾದಷ್ಟು ಹೆಸರು ಕೊಟ್ಬೋದು ಆದರೆ ಧರ್ಮದ ಹೆಸರಲ್ಲೇ ಯುದ್ಧ ನಡೀತಾ ಇದೆ ಸೊ ದುರ್ಯೋಧನ ದುಶ್ಯಾಸನರು ಸತ್ವಪ್ರಧಾನರಲ್ಲ ತಮಃಪ್ರಧಾನರು ತಮಃಪ್ರಧಾನನಾಗುವಂಥ ರಾಜರಿಗೆ ಯುದ್ಧವಲ್ಲದೆ ಬೇರೆ ಔಷಧ ಪ್ರಯೋಜನಕ್ಕೆ ಆಗೋದಿಲ್ಲ ಆದ್ದರಿಂದ ಅವರಿಗೆ ದಂಡಪ್ರಯೋಗವೇ ಹೊರತು ಬೇರೆ ತಿದ್ದುವ ಉಪಾಯ ಇಲ್ಲ ಒಬ್ಬ ಮಹನೀಯರಂತಾರೆ ದಯ ಇಲ್ಲದರ್ಮ ಧರ್ಮ ಯಾವುದು ಇನ್ನೊಬ್ಬರಂತಾರೆ ಧರ್ಮ ಇಲ್ಲದೆ ದಯೆ ಎಂಥದ್ದು ಹೀಗೆ ಧರ್ಮ ಸಾಧನೆಯಲ್ಲಿ ದಯಗೂ ಒಂದು ಸ್ಥಾನ ಇದೆ ದಂಗೆ ದಂಡಕ್ಕೂ ಒಂದು ಸ್ಥಾನ ಇದೆ ಧರ್ಮವನ್ನು ರಚಿಸಲು ಹೊರಟವನು ಮೊದಲು ಬೇಕಾದ ಗುಣ ಏನಂತಂದರೆ ಧೈರ್ಯ ಎದೆಗಾರಿಕೆ ಬೇಕು ಅನ್ಯಾಯವನ್ನು ಅಧರ್ಮವನ್ನು ಕಂಡಾಗ ಎದುರಿಸದೆ ಓಡಿ ಹೋಗುವನು ತೋರಿಸುವುದು ದಯವನ್ನಲ್ಲ ಅಧರ್ಮವದ ಪ್ರೋತ್ಸಾಹ ಅಧರ್ಮವನ್ನು ಪ್ರೋತ್ಸಾಹ ಈಗ ನೋಡಿ ಈ ಮುಷ್ಕರರು ದೇಶದಲ್ಲಿರುವಂಥ ಜನನ ಕೊಂದಾಗ ಯುದ್ಧ ಮಾಡದೇ ಇದ್ದರೆ ಏನಾಗ್ತದೆ ಯುದ್ಧ ಮಾಡೋದ್ರಿಂದ ಅಲ್ಲಿ ಡ್ಯಾಮೇಜ್ ಆಗ್ತದೆ ಅದು ಮಾಡದೇ ಇದ್ರೆ ಏನಾಗುತ್ತೆ ಅಧರ್ಮದ ಪ್ರೋತ್ಸಾಹ ಆಗ್ತದೆ ಮತ್ತಿಷ್ಟು ಜನ ಸಲ ದಾಳಿ ಮಾಡ್ತಾರೆ ಇಲ್ಲಪ್ಪ ಅವ್ರ ದೇಶದಲ್ಲಿ ಜನಗಳೆಲ್ಲ ಸಾಯ್ತಾರೆ ಬೇಡ ಸಣ್ಣ ಮಕ್ಕಳೆಲ್ಲ ಕೋ ಇದಾಗ್ತಾರೆ ಅಂತಂದರೆ ಮತ್ತು ಅವ್ರು ಬಂದು ಕೊಂತ ಹೋಗ್ತಾರೆ ಆವಾಗಾದರೂ ಡ್ಯಾಮೇಜ್ ಆಗೇ ಆಗ್ತದೆ ಅಧರ್ಮದ ಪ್ರೋತ್ಸಾಹ ಒಳ್ಳೆಯದಲ್ಲ ಇಂಥದ್ದು ಅರ್ಜುನನಿಗೆ ಇದ್ದಂಥ ಆಗಿನ ಮನೋಭಾವ ಇದು ಇದನ್ನು ಸತ್ಪಾತ್ರ ಕರುಣೆ ಅಂತ ಅಂಬೋದಿಲ್ಲ ಕರುಣೆ ಅಂತಾರೆ ಕರುಣೆಗೆ ಪಾತ್ರ ವಿವೇಕ ಯೋಗ್ಯತೆ ಇದೆ ಎನ್ನುವುದನ್ನು ಭಗವಂತನೇ ಸಾರಿ ಹೇಳಿದ್ದಾನೆ ದೇಶೀ ಕಾಲೇಚ ಪಾತ್ರೇಚ ತದ್ಧಾನಂ ಸಾತ್ವಿಕಂ ಸ್ಮೃತಂ ಹದಿನೇಳನೇ ಅಧ್ಯಾಯದಲ್ಲಿ ಬರುತ್ತೆ ಈ ತತ್ವ ಅರ್ಜುನನಿಗೆ ಮರೆತು ಹೋಯಿತು ಯಾರಿಗೆ ಯಾವ ಕಾಲದಲ್ಲಿ ಮಾಡಬೇಕು ಆ ಕಾಲದಲ್ಲೇ ಅವ್ರಿಗೆ ದಾನ ಮಾಡಬೇಕು ಅವರ ಪಾತ್ರವನ್ನು ನೋಡಿ ಮಾಡಬೇಕು ಅನ್ನದಾನ ಯಾರಿಗೆ ಮಾಡಬೇಕು ಹಸಿದವನಿಗೆ ಮಾಡಬೇಕು ಅಷ್ಟೇ ಆಗಲಿ ಬಂದು ಬಳಗ ನಾವು ಅನ್ನದಾನ ಮಾಡ್ತಾ ಅನ್ನದಾನ ಅಂದರೆ ಸಂತರ್ಪಣ ಊಟ ಇದೆಲ್ಲ ಸೇರಿ ಅನ್ನದಾನವೇ ನಾವು ಮಠದಲ್ಲಿ ಹೋಮ ಮಾಡ್ತಾಯಿದ್ದೇವೆ ಚೀಟಿ ಬರೆಸಿದ್ದೇವೆ ನೀವು ಹತ್ತು ಜನ ಊಟಕ್ಕೆ ಬರ್ರಿ ಅವರ ಮನೆಗೆ ಹಾಯಿತು ತಿಂಡಿ ಗಿಂಡಿ ಮಾಡ್ಕೊಂಡು ಬರ್ತಾರೆ ಹಸುವೇ ಇರೋದಿಲ್ಲ ಹನ್ನೆರಡು ಗಂಟೆಗೆ ಊಟ ಅಯ್ಯೋ ಇಷ್ಟು ಬ್ಯಾಗ್ ಯಾರು ಊಟ ಮಾಡ್ತಾರೆ ಅಂತ ಕೇಳ್ತಾರೆ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಗಲಿ ಏಕೆಂದರೆ ಅನ್ನದಾನಕ್ಕೆ ಎಲಿಜಿಬಲ್ ಯಾರು ಹಸಿದವನು ವಿದ್ಯಾದಾನಕ್ಕೆ ಹಿ ಎಲಿಜಿಬಲ್ ಆದ ಪರ್ಸನ್ ಯಾರು ಬುದ್ಧಿವಂತನಾದವನಿಗೆ ವಿದ್ಯಾದಾನ ಮಾಡಬೇಕು ಅಂಥವನು ಓದಿಕೊಂಡ್ರೆ ಉದ್ಧಾರ ಆಗ್ತದೆ ಬುದ್ಧಿವಂತನಲ್ಲದಿದ್ದರೆ ಅವನಿಗೆ ಉದ್ಧಾರ ಏನು ಉಪಯೋಗ ಏನೂ ಪ್ರಯೋಜನ ಇಲ್ಲ ಕನ್ಯಾದಾನಕ್ಕೆ ಎಲಿಜಿಬಲ್ ಪರ್ಸನ್ ಯಾರು ಯೋಗ್ಯನಾದಂಥ ಹುಡುಗ ನಮ್ಮ ಹುಡುಗಿ ಅಂದ್ಕೊಳ್ಳಿ ಆ ಹುಡುಗಿ ಮದುವೆ ಮಾಡಬೇಕೆಂದು ಯಾರನ್ನು ಕೊಟ್ಟರೆ ಅವ ಮದುವೆ ಮಾಡ್ತೀವ ಆ ಹುಡುಗನ ಯೋಗಕ್ಷೇಮ ಏನು ಗೋತ್ರ ಏನು ಜಾತಕ ಏನು ಗ್ರಹ ಏನು ಇಷ್ಟೆಲ್ಲ ನೋಡ್ತೀವಿ ತಾನೆ ಹಾಗೇ ಯಾವಾಗ ಯಾವುದು ಮುಖ್ಯ ದೇಶೇ ಕಾಲೇಜ ಪಾತ್ರೇಚ ಚಳಿಗಾಲ ಬಂದಾಗ ಇದು ಬಿಸಿಲು ಯೂಶುವಲಿ ಬಿಸಿಲು ಕಾಲ ಬಂದಾಗ ಅಕ್ಷಯ ತೃತೀಯ ಅಂಥ ಸಮಯದಲ್ಲಿ ಉದುಕುಂಬ ದಾನ ಅಂತ ಮಾಡ್ತಾರೆ ಅಂದರೆ ಒಂದು ತಣ್ಣನೆ ನೀರು ಪಾನಕ ಇರುವಂಥ ಪಾತ್ರೆಯನ್ನು ದಾನ ಮಾಡಬೇಕು ಯಾಕಂದರೆ ತುಂಬ ಬಿಸಿಲಾಗಿರ್ತದೆ ಆ ಸಮಯದಲ್ಲಿ ಅಲ್ಲಿ ಕೊಟ್ಟರೆ ಉಪಶಮನ ಆಗ್ತದೆ ಅಂತ ನಾವು ಉದುಕುಂಬಮ್ಮ ದಾನ ಮಾಡ್ತೇವೆ ಬನ್ನಿ ಬೆಂಗಳೂರಿಗೆ ನೀವು ಡಿಸೆಂಬರ್ ತಿಂಗಳು ಬಂದರೆ ಒಳ್ಳೆ ಕೂಲಾಗಿರೋ ನೀರನ್ನು ಪಾತ್ರೆ ಹಾಕಿಕೊಡ್ತೀವಿ ಬೆಂಗಳೂರಲ್ಲಿ ನೀರು ಕೊಡಬೇಕಂತ ಯಾರಿಗನ್ಸುತ್ತೆ ಆ ಚಳಿಗಾಲದಲ್ಲಿ ಕೂಲ್ ವಾಟ್ರ್ ಯಾರು ಕುಡಿತಾರೆ ಅವಶ್ಯಕತೆ ಏನಿದೆ ಬೇಕಿಲ್ಲ ಇಲ್ಲಪ್ಪ ಚಳಿಗಾಲ ಬೆಂಗಳೂರು ಯದೋ ಒಂದು ಕಂಬಳಿ ದಾನವೋ ಒಂದು ಸ್ವೆಟರ್ ದಾನವೋ ಮಾಡಬೇಕು ಹೌದಾ ನಾವು ಕಂಬಳಿ ದಾನ ಸ್ವೆಟರ್ ದಾನ ಮಾಡ್ತೇವೆ ಏಪ್ರಿಲ್ ತಿಂಗಳಲ್ಲಿ ಚೆನ್ನೈಗೆ ಬಂದುಬಿಡ್ರಿ ಏಪ್ರಿಲ್ ತಿಂಗಳಲ್ಲಿ ಚೆನ್ನೈಯಲ್ಲಿ ಹೊದ್ದಿಗೆ ಅವಶ್ಯಕತೆ ಏನಿದೆ ಅದು ಬಿಸಿ ಪ್ರದೇಶ ಇದು ನಮ್ಮ ದಾನಗಳ ವ್ಯವಸ್ಥೆ ಯಾವುದು ಯಾವಾಗ ಯಾರಿಗೆ ದಾನ ಮಾಡಬೇಕು ಗೊತ್ತಿಲ್ಲ ಸೊ ಹಾಗೆ ಕರುಣೆ ಇರಬೇಕು ಯಾವಾಗಿರಬೇಕು ಯಾರ ಮೇಲೆ ಇರಬೇಕು ಅಂತಂಬೋದು ಪ್ರಧಾನ ಯುದ್ಧದಲ್ಲಿ ಈಗ ಯುದ್ಧ ನಡೀತಾ ಇದೆ ನಮಗೆ ಇಸ್ರೇಲ್ ವಾರಲ್ಲಿ ಚೆನ್ನಾಗಿದೆ ಮಕ್ಕಳ ಮೇಲೆ ದಾಡಿ ಮಾಡಬಾರ್ದು ಆದರೆ ಮುಷ್ಕರ ಯಾರಿದ್ರು ಅವ್ರ ಮೇಲೆ ದಾರ ದಾಡಿ ಮಾಡಬೇಕು ಆದರೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲವಲ್ಲ ಒಂದು ಬಾಂಬ್ ಹಾಕಿದರೆ ಒಳ್ಳೆಯವರು ಸಾಯ್ತಾರೆ ಕೆಟ್ಟವರು ಸಾಯ್ತಾರೆ ಮನುಷ್ಯ ತಯಾರು ಮಾಡಿದ್ರಲ್ಲಿ ತುಂಬ ಭಯಾನಕವಾದದ್ದು ಮೂರು ಒಂದು ಗನ್ನು ಗನ್ನು ಯಾವಾಗ ಬಂತು ಡೈರೆಕ್ಟಾಗಿ ಯುದ್ಧ ಮಾಡೋದು ಹೊರಟೋಯ್ತು ಯಾವಾಗ ಸೈಡಿಂದನೇ ಯುದ್ಧ ಸೊ ಅವನಿಗೆ ಗೊತ್ತಿಲ್ಲಾರ್ದೆ ಅವನು ಕೊಂದುಬಿಡೋದು ಇದು ಬಂತು ನೆಕ್ಸ್ಟ್ ಬಾಂಬ್ ಹಾಕೋದು ಬಾಂಬ್ ಹಾಕೋದ್ರಿಂದ ಒಬ್ಬನ ಕೊಲ್ಲಬೇಕು ಅಂತಂದರೆ ಅದು ಹಾಕ್ಬಿಟ್ರೆ ಅಲ್ಲಿರೋರ್ನ ಎಲ್ಲರನ್ನೂ ಕೊಂದುಬಿಡ್ತದೆ ಇದು ನಾವು ತಯಾರು ಮಾಡಿಕೊಂಡ ವ್ಯವಸ್ಥೆ ಮೂರನೇದು ಸೆಲ್ಫೋನ್ ನಮಗೆ ಏನು ಬೇಕೋ ಅದಲ್ಲದೆ ಬೇರೆ ಎಲ್ಲವನ್ನೂ ನಮಗೆ ತೋರಿಸ್ತದೆ ನಮ್ಮ ಜೀವನವನ್ನು ಹಾಳು ಮಾಡ್ತದೆ ಗನ್ನಿಗಿಂತಲೂ ಬಾಂಬೆಗಿಂತಲೂ ದೊಡ್ಡ ಉಪದ್ರವವಾದಂಥ ವಸ್ತು ಯಾವುದನ್ನು ಇದೆಯಂದರೆ ಸೆಲ್ಫೋನ್ ಆದರೆ ಒಳ್ಳೆಯದಕ್ಕೆ ಉಪಯೋಗ ಮಾಡಿದ್ರೆ ಒಳ್ಳೆಯದು ಆದರೆ ಎಲ್ಲಿ ಮಾಡೋಕ್ಕಾಗ್ತದೆ ಆಗುವುದಿಲ್ಲ ಅಷ್ಟು ನಿಯಮಗಳು ನಾವು ಇಟ್ಟುಕೊಂಡಿರೋದಿಲ್ಲ ಇದು ಮೂರು ತುಂಬ ಡೇಂಜರ್ ಆದಂಥ ವಿಚಾರ ಅದಕ್ಕೆ ಯಾವ ಥರ ಅದನ್ನು ಮಾಡಬೇಕು ಅಂತಂಬ್ರ ಮೇಲೆ ಇವರು ತತ್ತು ಅವ್ರು ಯುದ್ಧ ಮಾಡಿದ್ದಾರೆ ಅಂತೇಳಿ ಬಾಂಬ್ ಹಾಕಿದರೆ ಅವರು ಟೆರರಿಸ್ಟ್ಗಳು ಅವ್ರಿಗೆ ಗೊತ್ತಿದೆ ಬಾಂಬ್ ಹಾಕಿದರೆ ನಾವು ಸಹಿತ ಅವ್ರು ತುಂಬ ಜೋಪಾನವಾಗಿ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಸಾಮಾನ್ಯ ಜನ ಸಣ್ಣ ಮಕ್ಕಳು ಅವ್ರು ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ ಅದಕ್ಕೆ ಯುದ್ಧ ಅಂಬೋದು ಅನಿವಾರ್ಯ ಆದಾಗ ಹೇಗೆ ಯುದ್ಧ ಮಾಡಬೇಕು ಅಂತಂಬೋದು ಮುಖ್ಯ ಯುದ್ಧ ಮಾಡಲೇಬೇಕು ಆದರೆ ಹೇಗೆ ಮಾಡಬೇಕು ನಮಗೆ ಈಗ ಹೊಟ್ಟೋಗಿದೆ ಈಗ ಯುದ್ಧ ಅಂತಂದರೆ ಗನ್ನುಗಳಿಂದಲೇ ಈಗ ಬಲ ಬೇಕಾಗಿಲ್ಲ ಬುದ್ಧಿಬಲವೇ ಬೇಕು ಅವನನ್ನು ಕೊಲ್ಲೋದೇ ಪ್ರಧಾನ ರಕ್ಷ ಅದು ಬೇರೆಯವರು ಸಾಯ್ತಾರೆ ಅದಕ್ಕೆ ಏನು ಮಾಡೋಕ್ಕಾಗ್ತದೆ ಇದು ಇವತ್ತು ಪರಿಸ್ಥಿತಿ ಹಾಗಾಗಿದೆ ಸೊ ದೇಶೀ ಕಾಲೇಜ ಪಾತ್ರೇಚ ಕರುಣೆ ಪಾತ್ರ ವಿವೇಕವನ್ನು ಬಯಸುತ್ತೆ ಇದರ ಇದೇ ಇದು ಅರ್ಜುನನಿಗೆ ಮರೆತು ಹೋಗಿದೆ ಹಿಂದೆ ಎಷ್ಟೋ ಯುದ್ಧಗಳ ಮಾಡಿದಲ್ಲಿ ನೆನಪಾಗದಂಥ ವಿಚಾರ ಈಗ ನೆನಪಿಗೆ ಬರ್ತಾ ಇದೆ ಅರ್ಜುನನ ಮನೋಗತ ಕರುಣೆಯನ್ನು ಹೌದು ಆದರೆ ಅದು ಸಂದರ್ಭಕ್ಕೆ ತಕ್ಕಂತೆ ಇಲ್ಲ ಪಾಯಸದ ಒಳ್ಳೆಯದೇ ಬಾ ಪಾಯಸ ಎಲ್ಲಿ ಚೆನ್ನಾಗಿರುತ್ತೆ ಬಾಯೊಳಗೆ ಚೆನ್ನಾಗಿರುತ್ತೆ ಹೊಟ್ಟೆಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಮೈ ಮೇಲೆ ಬಳ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಪಾಯಸವನ್ನು ಈ ಸ್ಥಾನ ಸ್ಥಾನ ವಿವೇಕವೇ ಧರ್ಮದ ಮೂಲ ಅರ್ಜುನನ ವಿಷಾದ ಕರ್ಣಿಯಾಗಿಯೂ ವಿರಕ್ತಿಯಾಗಿಯೂ ಪರಿಣಮಿಸಿದ್ದು ಅವನ ಜೀವನ ಯೋಗ್ಯತೆ ಅದು ಉಚ್ಚವಾದದ್ದೆಂಬುದನ್ನು ತೋರಿಸುತ್ತೆ ಅವನ ವೈರಾಗ್ಯ ಹೇಳಿದ್ದಲ್ಲ ಅಶಕ್ತನದಲ್ಲ ಕೆಲವ ಕೆಲವರ ವಿಷಾದ ರೋಷ ಆಗ್ತದೆ ಕೆಲವರಲ್ಲಿ ಅದು ನಿ ನಿರಾಶೆ ಆಗ್ತದೆ ಸ್ತಬ್ಧತೆಯನ್ನು ತರುತ್ತೆ ಅರ್ಜುನನ ಆ ರೀತಿ ಖಿನ್ನನಾಗಲಿಲ್ಲ ಕ್ರುದ್ಧನಾಗಲಿಲ್ಲ ತಾನೆ ಕಿಂ ಭೋಗೈರ್ ಜೀವಿತೇನವ ಎಂಬ ನುಡಿ ಆ ತತ್ವ ಕುತೂಹಲವಿಲ್ಲದ್ದು ಸೊ ಮನಸ್ಸಿನಲ್ಲಿ ಧರ್ಮ ಸಂದೇಹ ಉಂಟಾಗಿದೆ ಅದು ಪರಿಹಾರ ಆಗಬೇಕು ಆ ಸಂದೇಹಕ್ಕೆ ಕಾರಣ ಅವನಲ್ಲಿ ಉದಯಿಸಿದಂಥ ಕರುಣೆ ಅತಿಯಾದಂಥ ಪ್ರೀತಿ ಅದು ಆ ಕರುಣೆ ಅಂತಂಬೋದು ಬೇರೆ ಯುದ್ಧಗಳು ಮಾಡಿದಾಗ ಬರಲಿಲ್ಲ ಈ ಯುದ್ಧದಲ್ಲೇ ಯಾಕೆ ಬಂತು ಅಂತಂಬುದು ಮುಖ್ಯ ಯಾಕೆಂದರೆ ನನ್ನವರು ತಾನು ಪ್ರೀತಿಸಿದವರೆಲ್ಲ ಕೂಡ ತುಂಬ ಎಲಿಜಿಬಲ್ ಆಗಿದ್ದಾರೆ ಅವರು ಕರುಣೆಗೆ ಅರ್ಹರಾಗಿದ್ದಾರೆ ಅಂತ ಅರ್ಜುನ ಅಂದುಕೊಂಡಿದ್ದಾನೆ ಅಷ್ಟೆ ಸೊ ಕರುಣೆ ಎನ್ನುವುದು ಕೋಪದಂತೆಯೇ ಒಂದು ಮನೋವಿಕಾರ ಅದು ಸಾಮಾನ್ಯವಾದಂಥ ಮಾನವ ಸನ್ನಿವೇಶಗಳಲ್ಲಿ ಒಳ್ಳೆಯ ವಿಕಾರವೇನೋ ಇರ್ಬೋದು ತದೇನೂ ಅಲ್ಲ ಆದರೆ ಕರುಣೆ ಇಲ್ಲದೆ ಧರ್ಮ ಇರುವುದಿಲ್ಲ ಜೀವನವೂ ಇರೋದಿಲ್ಲ ಆದರೆ ಅದು ಇಷ್ಟೆ ಇಷ್ಟೇ ಪ್ರಾಕೃತಕರುಣ ಅಂದ್ರೇನು ಆತುರದಲ್ಲಿ ಆಗುವಂಥ ಕರುಣೆ ಅಥವಾ ಅನಾಲೋಚನವಾದಂಥ ಹೃದಯ ದೌರ್ಬಲ್ಯ ಲಾಜಿಕೇ ಇರೋದಿಲ್ಲ ಅವನು ನೋಡಿದ ತಕ್ಷಣ ಇದ್ದಕ್ಕಿದ್ದಂಗೆ ಒಳಗೆ ಒಂದು ವಿಕಾರ ಆಗಿಬಿಡ್ತದೆ ಆದರೆ ಆಲೋಚನೆ ಇರುವುದಿಲ್ಲ ಸೊ ಇಲ್ಲಿ ನಾವು ಒಂದು ಉದಾಹರಣೆ ನೋಡ್ರಿ ಮೃಗಪಕ್ಷಿಗಳು ತಮ್ಮ ಮರಿಗಳಲ್ಲಿ ತೋರುವಂಥ ಕರುಣೆ ಪ್ರಾಕೃತವಾದದ್ದು ಪ್ರಕೃತಿ ಆ ಮೋಡ ವಾಸ ಮೋಡವಾಸನೆಯನ್ನು ಎಲ್ಲ ಜೀವಗಳಲ್ಲೂ ಇರಿಸಿರ್ತಾಳೆ ತಿರಿಯಗ್ ಜಂತುಗಳಲ್ಲಿ ಆ ಸಹಜ ವಾಸನೆ ವಂಶಪೋಷಕವಾಗಿ ಕೆಲಸ ಮಾಡ್ತದೆ ಆದರೆ ಮನುಷ್ಯ ವರ್ಗದಲ್ಲಿ ಆ ಪ್ರಾಕೃತ ವಾಸನೆ ವಿವೇಕವನ್ನು ಬಿಟ್ಟು ಕೆಲಸ ಮಾಡಿದರೆ ಭ್ರಾಂತಿಯಾಗಿ ವಿಪರೀತ ಪರಿಣಾಮಗಳನ್ನು ಉಂಟು ಮಾಡ್ತದೆ ಅಂದರೆ ಲಾಜಿಕ್ ಆಲೋಚನೆಯಿಲ್ಲದಂಥ ಕರುಣೆ ಭ್ರಾಂತಿಯನ್ನು ಉಂಟು ಮಾಡ್ತದೆ ವಿಚಾರ ಇಲ್ಲದಂಥ ಕರುಣೆ ಏನಾಗುತ್ತೆ ವ್ಯಾಮೋಹಕ್ಕೆ ಒಳಪಡ್ತದೆ ಅದೇ ಪಕ್ಷಪಾತ ಅಂತೇವೆ ಅದನ್ನೇ ಭ್ರಾಂತಿ ದೃಷ್ಟಿ ಅಂತೇವೆ ಅದೇ ನ್ಯಾಯಕಂಟಕ ಆದ್ದರಿಂದ ಅರ್ಜುನನಲ್ಲಿ ಪ್ರಾಕೃತ ವಾಸನೆಗಳಿಂದ ಉತ್ಪನ್ನವಾದದ್ದೇ ಕೃಪಾರಸ ಅದು ವಿವೇಕದಿಂದ ಪರಿಶೋಧನೆ ಪಡೆಯಬೇಕೆಂಬುದು ಭಗವಂತನ ಅಭಿಪ್ರಾಯ ಅಂದರೆ ಆಲೋಚನೆ ಇರಬೇಕು ಮನೋವಿಕಾರದ ಪರಿಶೋಧನೆ ಆಗಬೇಕಾದದ್ದು ತತ್ವಜ್ಞಾನದಿಂದಲೇ ಆಗಬೇಕು ಅದಕ್ಕೆ ಮುಂದಿನ ಅಧ್ಯಾಯ ತತ್ವ ಯೋಗ ಅಂತ ಬರುತ್ತೆ ಸೊ ಇಲ್ಲಿ ಅರ್ಜುನನ ಕರುಣೆಯಲ್ಲಿ ವಿಚಾರ ಮಾಡದ ಪರೀಕ್ಷೆಗೆ ಒಳಪಡದ ಪ್ರಾಕೃತಿಕ ರಾಗ ಇತ್ತು ಎಂಬುದು ಇಲ್ಲಿ ಒಂದೇ ಒಂದು ಲೋಪ ಅದು ಬಿಟ್ಟರೆ ಬೇರೆ ಅರ್ಜುನ ಹೇಳೋದ್ರಲ್ಲಿ ಏನು ತೊಂದರೆ ಇಲ್ಲ ನನ್ನ ಬಂಧುಗಳು ನನ್ನ ಗುರುಗಳು ಸಾಯ್ತಾರೆ ಎಂಬುದು ತಪ್ಪು ಅಲ್ಲಿ ಬಹಳ ಜನ ಸಾಯ್ತಾರೆ ಭೀಷ್ಮ ದ್ರೋಣಾದಿಗಳಿಲ್ಲದಿದ್ದರೆ ಬೇರೆ ಯಾರು ಸತ್ರೂ ಪರವಾಗಿಲ್ಲ ಅರ್ಜುನಿಗೆ ಆದರೆ ತನ್ನ ಅಜ್ಜ ತನ್ನ ಗುರುಗಳು ಸಾಹಿಬಾರ್ದು ಅಂತಂಬೋದು ಇದು ಪ್ರಾಕೃತ ಕಾರಣ ಅದು ಅಲ್ಲಿ ಯುದ್ಧಕ್ಕೆ ಬಂದ ಮೇಲೆ ಯಾರು ಧರ್ಮದ ಕಡೆ ಇದ್ದಾರೆ ಯಾವುದು ಅಧರ್ಮದ ಕಡೆ ಇದ್ದಾರೆ ಅಂತ ಅಷ್ಟೇ ಉಲ್ಲೇಖನೆ ಅಷ್ಟೇ ಹೊತ್ತು ನನ್ನವರು ಪರ ಬೇರೆಯವರು ಅಂದರೆ ಹೆಂಗೆ ಜಡ್ಜ್ ಕೂಡ ಒಂದು ತೀರ್ಮಾನ ಕೊಡಬೇಕು ಅಂತಂದರೆ ತಪ್ಪು ಮಾಡಿದ್ದಾನೆ ಇಲ್ವಂತ ನೋಡಬೇಕು ಏ ಇವ್ನು ನನ್ನ ಕಡೆ ಅವನು ನನಗೆ ಫೀಸ್ ಕೊಟ್ಟವನು ನನಗೆ ಏನಾದರೂ ಫೇವರ್ ಮಾಡಿ ನನಗೆ ಅನುಕೂಲ ಆಗುತ್ತೆ ಅಂತ ಆಲೋಚನೆ ಮಾಡಿದರೆ ನ್ಯಾಯ ಎಲ್ಲಿ ಉಳಿಯುತ್ತೆ ಸೊ ಧರ್ಮ ಧರ್ಮ ನಿರ್ಣಯವನ್ನು ಮಾಡತಕ್ಕವನು ನಾನು ಇವರು ನನ್ನ ಕನಿಕರಕ್ಕೆ ಪಾತ್ರರಾಗಿರಬೇಕಾದವರು ಯುದ್ಧ ಮಾಡುವುದು ಬಿಡುವುದು ನನ್ನ ಸ್ವತಂತ್ರ ಇಚ್ಛೆಗೆ ಸೇರಿದ್ದು ಅಂತ ಅರ್ಜುನ ಭ್ರಾಂತಿಗೆ ಒಳಗಾಗಿರ್ತಾನೆ ನಿಜವಾಗಿಯೂ ಯುದ್ಧ ಮಾಡಬೇಕೋ ಬೇಡವೋ ಅಂತಂಬೋದು ಅರ್ಜುನಿಗೆ ಸಂಬಂಧಪಟ್ಟದ್ದಲ್ಲ ಧರ್ಮರಾಜನಿಗೆ ಸಂಬಂಧಪಟ್ಟದ್ದು ಅವನು ನಾಯಕ ಅರ್ಜುನ ಏನು ಕೇವಲ ಯುದ್ಧ ಮಾಡೋದಷ್ಟೇ ನಾನು ಯುದ್ಧ ಮಾಡೋದಿಲ್ಲ ಯುದ್ಧದಿಂದ ಪ್ರಾಣ ನಷ್ಟ ಆಗುತ್ತೆ ಇದೆಲ್ಲ ಧರ್ಮರಾಜ ಹೇಳಬೇಕಾದವನು ಧರ್ಮದ ಅವನೇ ಸುಮ್ಮನೆ ಕೂತಿದ್ದಾನೆ ಅರ್ಜುನ ಯಾಕೆ ಹೇಳ್ತಿದ್ದಾನೆ ಅತಿಯಾದಂಥ ಕಾರುಣ್ಯಕ್ಕೆ ಒಳಗಾದ್ದರಿಂದ ಸೊ ಈ ವಿಧವಾದಂಥ ಆತ್ಮವಿಷೇಕ ಭ್ರಾಂತಿ ಸೇರಿತ್ತು ಅರ್ಜುನನಲ್ಲಿ ಕರುಣೆ ಮನುಷ್ಯ ಬಾಂಧವಗಳಲ್ಲಿ ಬಹುದೊಡ್ಡ ವಸ್ತುವೇನೋ ಹೌದು ಆದರೆ ಅದಕ್ಕಿಂತ ಯಾವುದು ಅಂದರೆ ಧರ್ಮ ಸೊ ಕರುಣೆಯ ವಿಷರ ವಿಷಯರಾದವರು ಲೋಕದಲ್ಲಿ ಕೆಲವು ಮಂದಿ ಮಾತ್ರವೇ ಆದರೆ ಧರ್ಮ ಅಂತಂಬೋದು ಸಮಸ್ತ ಜಗತ್ತಿಗೂ ಅನ್ವಯಿಸಬೇಕಾದದ್ದು ಆದ್ದರಿಂದ ಕರುಣೆಯ ಯುಕ್ತಾಯುಕ್ತತೆಯನ್ನು ಧರ್ಮದ ದೃಷ್ಟಿಯಿಂದಲೇ ವಿಚೇರ ವಿವೇಚ ಮಾಡಬೇಕು ಅಂತಂಬವರು ಶಾಸ್ತ್ರಕಾರರ ಮಾತು ಧರ್ಮ ಅಂತಂಬುದು ನೂರಾರು ತತ್ವಗಳನ್ನು ಒಳಕೊಂಡು ಒಳ್ಕೊಂಡಿರ್ತದೆ ಅವುಗಳಲ್ಲಿ ಕರುಣೆ ಒಂದು ಮಾತ್ರವೇ ಧರ್ಮ ಮಾಡುವವನು ತನ್ನ ಕಾರ್ಯ ಸನ್ನಿವೇಶದಲ್ಲಿ ಸಂಗತವಾದಂಥ ಇತರ ತತ್ವಗಳನ್ನು ವಿಚಾರಕ್ಕೆ ತಂದುಕೊಳ್ಳಬೇಕು ಅಂತಾರೆ ಶಾಸ್ತ್ರಕಾರರು ಸೊ ಇಲ್ಲಿ ಹೇಳೋದು ಫೈನಲ್ ಆಗಿ ಕನ್ಕ್ಲೂಷನ್ ಏನಂದರೆ ಕರುಣೆ ಎನ್ನುವುದು ಸ್ವಭಾವ ಸಿದ್ಧವಾದದ್ದು ಅಂದರೆ ಏನು ಮನಸ್ಸಿನಲ್ಲಿ ಆಗುವಂಥ ವಿಚಾರ ಆದರೆ ಧರ್ಮ ಎನ್ನುವುದು ವಿವೇಕ ಸಿದ್ಧವಾದದ್ದು ಬುದ್ಧಿಯಿಂದ ಆಲೋಚನೆ ಮಾಡುವಂಥದ್ದು ಬುದ್ಧಿಯಿಂದ ಆಗುವಂಥದ್ದು ಕರುಣೆಗೆ ಏನು ಮೂಲ ಪ್ರಕೃತಿ ಧರ್ಮಕ್ಕೆ ಮೂಲ ಏನು ತತ್ವವಿಮರ್ಶೆ ಧರ್ಮವನ್ನು ಬಿಟ್ಟು ಕರುಣೆ ಅನರ್ಥವಾಗುತ್ತೆ ಆದ್ದರಿಂದ ಕರುಣೆಯ ಪ್ರವೃತ್ತಿ ಉಂಟಾದಾಗ ಅದನ್ನು ಧರ್ಮತತ್ವ ದೀಪದಲ್ಲಿ ಬೆಳಕಿನಲ್ಲಿ ಪರೀಕ್ಷಿಸಿ ಪರಿಷ್ಕಾರ ಮಾಡುವುದು ಅವಶ್ಯ ಹೀಗೆ ಧರ್ಮತತ್ವ ವಿಚಾರವು ಸಂಗತ ಆಗುತ್ತೆ ಅಂತ ಹೇಳ್ತಾರೆ ಇದು ನಾವು ತಿಳ್ಕೊಳ್ಬೇಕಾದ್ದು ಕರುಣೆ ಏನೋ ಮುಖ್ಯವೇ ಅದಕ್ಕೆ ಪಾತ್ರ ಪಾತ್ರ ವಿವೇಚನೆ ಇರಬೇಕು ಅದಕ್ಕೆ ಅರ್ಹರಾದವರು ಯಾರು ಎಲಿಜಿಬಲ್ ಆ ಪರ್ಸನ್ ಇನ್ನ ಅಂತ ನಾವು ಬುದ್ಧಿಯಿಂದ ಆಲೋಚನೆ ಮಾಡಬೇಕು ಬುದ್ಧಿ ಇಲ್ಲದ ಭಕ್ತಿ ಈಗ ನೋಡಿ ಜ್ಞಾನ ಮತ್ತು ಭಕ್ತಿ ಅಂತೇವೆ ಜ್ಞಾನ ಇಲ್ಲದ ಭಕ್ತಿ ಏನಾಗುತ್ತೆ ಮೂಢ ಭಕ್ತಿ ಆಗುತ್ತೆ ಭಗವಂತನ ಬಗ್ಗೆ ಏನೂ ಗೊತ್ತಿಲ್ಲ ರೀ ಆದರೆ ಭಗವಂತ ಪ್ರತಿದಿನ ಬೆಳಗ್ಗಿಂದ ರಾತ್ರಿಗೂ ಭಗವಂತನ ಸೇವೆಯಲ್ಲಿ ಕೂತಿರ್ತಾರೆ ಭಗವಂತನ ಸೇವೆ ಅಂತಂದರೆ ಏನು ಭಗವಂತನ ಫೋಟೋ ಇಡೋದು ಅದಕ್ಕೆ ಪೂಜೆ ಮಾಡೋದು ಆ ಅದಕ್ಕೆ ನೈವೇದ್ಯಗಳು ಇಡೋದು ಆ ಅಭಿಷೇಕಗಳು ತಪ್ಪು ಇದು ಏನಂತ ಮೆರವಣಿಗೆ ಇದೆಲ್ಲ ಬರ್ತದೆ ಜ್ಞಾನ ಇಲ್ಲದ ಭಕ್ತಿ ಭಕ್ತಿ ಇಲ್ಲದ ಜ್ಞಾನ ಏನಾಗುತ್ತೆ ಬೇಕಾದಷ್ಟು ಓದ್ಕೊಂಡಿರ್ತಾನೆ ಆದರೆ ದೇವರನ್ನ ಒಪ್ಪೋದಿಲ್ಲ ಇದು ಎರಡೂ ಅನ್ನುರ್ತವೆ ಜ್ಞಾನ ಭಕ್ತಿ ಎರಡೂ ಸೇರಬೇಕು ಅಂದರೆ ಏನು ಕರುಣೆ ಮತ್ತು ಧರ್ಮ ಎರಡೂ ಸೇರಿದ್ರೇನೇ ಮನುಷ್ಯ ಕೇವಲ ಕರುಣೆ ಮಾತ್ರ ಇದ್ದರೆ ಧರ್ಮ ಬುದ್ಧಿ ಇಲ್ಲದೆ ಕೇವಲ ಕರುಣೆ ಇದ್ದರೆ ಯುದ್ಧ ರಂಗದಲ್ಲಿ ಯುದ್ಧ ಬೇಡಪ್ಪ ಸಾಯ್ತಾರೆ ಅಧರ್ಮ ಇದ್ದರೂ ಕೂಡ ಪರವಾಗಿಲ್ಲ ಯುದ್ಧ ಆಗಬಾರ್ದು ಬಟ್ ಆ ಧರ್ಮದಿಂದಲೂ ಕೂಡ ಕೊಲೆ ಆಗ್ತದಲ್ವಾ ಅದು ನಿಯಂತ್ರಣ ಇರಲ್ಲ ಈಗ ನಾ ಅರ್ಜುನ ಯುದ್ಧ ಮಾಡದೇ ಇದ್ದರೆ ಅವನು ಯುದ್ಧ ಮಾಡ್ತಾನೆ ಅವನು ಯುದ್ಧ ಮಾಡ್ರು ನಾವು ಸಾಯ್ತೀವಲ್ಲ ಜನರು ಸಾಯ್ತಾರಲ್ವ ಯಾಕೆಂದ್ರೆ ಅವನಿಗೆ ಮಾಡುವಂಥ ಅತಿಯಾದಂಥ ಕರಭಾರ ಅವನ ರಾಜ್ಯಪಾಲನೆ ಎಲ್ಲ ಹಾಳಾಗ್ತದೆ ಹಾಗಾಗಿ ಯಾವಾಗೂ ಕೂಡ ಕರುಣೆಗೆ ಜೊತೆ ಧರ್ಮ ಇರಬೇಕು ಮನಸ್ಸಿನ ಒಳಗೆ ಉದಯಿಸುವಂಥ ಕಾರುಣ್ಯದ ಜೊತೆ ಆಲೋಚನೆ ಇರಬೇಕೆಂಬುದು ಇಲ್ಲಿ ಒಂದನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ಬೇಕಾದ್ದು ಇದು ಅರ್ಜುನನಲ್ಲಿ ಇಲ್ಲ ಕೃಷ್ಣ ಇರಬೇಕು ಅಂತಂಬೋದನ್ನು ಎರಡನೇ ಅಧ್ಯಾಯದಿಂದ ಉಲ್ಲೇಖಿಸ್ತಾನೆ ಇಲ್ಲಿ ಇದರಿಂದ ನಾವು ತಿಳ್ಕೊಳ್ಬೇಕಾದೇನಂತಂದರೆ ನಮ್ಮ ಜೀವನದಲ್ಲಿ ನಮಗೆಷ್ಟೋ ಸಂಘಟನೆಗಳು ನಮ್ಮ ಕಣ್ಮುಂದೆ ಮುಂದೆ ಕಾಣ್ತಾ ಇರುತ್ತೆ ಎಲ್ಲ ಕೂಡ ನಮಗೆ ಮನಸ್ಸಿಗೆ ಅಯ್ಯೋ ತುಂಬಕ್ಕೆ ತಪ್ಪಲ್ವಾ ಈ ರೀತಿ ಆಗಬಾರ್ದಲ್ವ ಈ ರೀತಿ ಮಾಡಬಾರ್ದಲ್ವಾ ಅಂತ ನಮಗೆ ಅನಿಸುತ್ತೆ ಅದು ಕರುಣೆ ಪ್ರಾಕೃತಿಕವಾಗಿ ನಮಗೆ ಆಗುವಂಥದ್ದು ರೋಡ್ ಮೇಲೆ ಹೋಗ್ತಾ ಇದ್ದಾಗ ಆ್ಯಕ್ಸಿಡೆಂಟ್ ಆಗ್ತದೆ ಆ್ಯಕ್ಸಿಡೆಂಟ್ ಆದಾಗ ಏನಾಗ್ತದೆ ಇಮ್ಮಿಡಿಯೇಟ್ಲಿ ಒಳಗೆ ನೋವಾಗ್ತದೆ ಅಯ್ಯೋ ನನ್ನ ಕಣ್ಣು ಮುಂದೆ ಒಂದು ಪ್ರಾಣ ಹೋಯ್ತಲ್ವಾ ನೆನ್ನೆತನ ಇದ್ದರು ಹೋದ್ರಲ್ವ ಎಷ್ಟೋ ಜನ ಪಾಪ ತಂದೆ ತಾಯಿ ಇರ್ತಾರೆ ಮನೆಯಲ್ಲೆಲ್ಲೋ ಹಳ್ಳಿಯಲ್ಲಿ ಒಂದು ಕಡೆ ಕೂ ಮಲಗಿರ್ತ ಇರ್ತಾರೆ ಒಂದು ಜೀವನ ವಾಸ ಮಾಡ್ತಾ ಇರ್ತಾರೆ ಮಗನ ಅದನ್ನು ಸಿಟಿಲೋ ಫಾರಿನ್ನಾಗಿ ಇಡ್ತಾನೆ ಅವನು ಚೆನ್ನಾಗೇಳ್ತಾರೆ ಮಾತಾಡ್ತಾರೆ ಓಕೆ ಆದರೆ ತಂದೆ ಇನ್ನು ಇಲ್ಲ ಅಂತ ಓಡಿ ಹೋಗ್ತಾನೆ ಅಯ್ಯೋ ಬಿಟ್ಟು ಹೋದ್ರಲ್ಲ ತಂದೆ ಆವಾಗ ಕರುಣೆ ಅತಿರೇಕವಾಗಿ ಬರುತ್ತೆ ಆ ಕರುಣೆಯಿಂದ ಏನು ಮಾಡೋಕ್ಕಾಗಲ್ಲ ಅದೇ ಮಗ ಸಾಯೋವರೆಗೂ ತಂದೆ ಪಕ್ಕದಲ್ಲೇ ಇದ್ದು ಆ ತಂದೆಗೆ ಬೇಕಾದದನ್ನು ಎಲ್ಲವನ್ನು ನೋಡಿಕೊಳ್ತಾ ಇದ್ದರೆ ಇಷ್ಟು ತೊಂದರೆ ಆಗೋಲ್ಲ ತಂದೆ ನನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಇನ್ನೂ ನನಗೆ ತಂದೆ ಇಲ್ಲ ಅಂತ ಅಂಬೋ ಬದಲು ತಂದೆ ಜೊತೆ ಇದ್ದರೆ ಅನ್ನಿಂದ ಆಗ್ತದೆ ನಾವು ಆ ರೀತಿ ಆಲೋಚನೆ ಮಾಡೋದಿಲ್ಲ ಕೇವಲ ಲಾಜಿಕ್ ಇಲ್ಲದಂಥ ಕರುಣೆಯಿಂದ ನಾವು ಒದ್ದಾಡ್ತೇವೆ ಅಂಥದ್ದನ್ನೇ ನಾವು ಎಂಟರ್ಟೈನ್ ಮಾಡ್ತೇವೆ ಇವತ್ತು ಆಗ್ತಾ ಅದೇ ಅನಾಹುತ ಪ್ರತಿಯೊಂದು ಸಂದರ್ಭದಲ್ಲೂ ಬಂದು ಬಳಗ ತಂದೆ ಮಿತ್ರ ಎಲ್ಲರ ಜೊತೆ ಒಂದು ವಾದ ಒಂದು ಕರುಣೆ ಎರಡೂ ಕೂಡ ಆಲೋಚನೆ ಇಲ್ಲ ಅದರಿಂದಲೇ ಹಿಂದಿನ ಕಾಲ ಇದ್ದಂಥ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಈಗಿನ ಕಾಲ ಇಲ್ಲ ನಾವು ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದೇವೆ ಆದರೆ ಅವರಿಗೆ ಲಾಜಿಕ್ ಇಲ್ಲದಂಥ ಕರುಣೆಗೆ ಒಳಗೆ ಮಾಡ್ತಾ ಇದ್ದೇವೆ ಸಿಂಪತಿ ಬರುತ್ತೆ ಬಟ್ ಅದು ಪ್ರಯೋಜನ ಇಲ್ಲ ಅಯ್ಯೋ ನನ್ನ ಮಗ ತುಂಬ ಬಾಧೆ ಪಡ್ತಾ ಇದ್ದಾನೆ ಕಷ್ಟದಲ್ಲಿದ್ದಾನೆ ನನ್ನ ತಂದೆ ತನ್ನ ಮಗ ತುಂಬ ಕಷ್ಟದಲ್ಲಿದ್ದಾನೆ ಅಂದ್ಕೊಳ್ತೀವೇ ಆಗಲಿ ಏನು ಮಾಡೋಕ್ಕೂ ಆಗೋದಿಲ್ಲ ಇವತ್ತು ಆ ರೀತಿ ಇರಬೇಕು ಅಂತಂಬೋದೇ ಒಂದು ವಾದ ಎಲ್ಲೋ ಒಂದು ಕಡೆ ಬೇರೆ ಈ ತಮಿಳ್ನಾಡು ಪ್ರದೇಶದಲ್ಲಿ ಯಾರಾದ್ರೂ ಸತ್ತು ಹೋದರೆ ಹಳ್ಳಿಕ್ಕೆ ಜನಗಳನ್ನು ಇಡ್ತಾರೆ ಯಾಕಂದರೆ ನಮಗೆ ಹೇಗೂ ಅಳು ಬರಲ್ಲ ಅದು ಅಥವಾ ಅಳ್ಳು ಹತ್ತು ಹತ್ತು ಸಾಕಾಗಿರುತ್ತೆ ಬಂದವರು ಏನಪ್ಪ ಇವ್ರ ಮನೆಗೆ ಯಾರೂ ಅತ್ತೇ ಇಲ್ಲ ಆ ಒಂದು ಸ್ವರ ಬರಬೇಕು ಮದುವೆ ಅಂತಂದರೆ ಮೇಳ ತಾಳಗಳು ಹೇಗೆ ಕಾಣುತ್ತೋ ಸಾವಿನ ಸಮಯದಲ್ಲಿ ಹೋದಾಗ ಅಲ್ಲಿ ಅಳು ಕಾಣಿಸ್ಬೇಕು ಈ ರೀತಿ ಲಾಸಿಕ್ಕಿಲ್ಲದಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಮಹಾಭಾರತದಲ್ಲಿ ಅರ್ಜುನ ಕೃಷ್ಣ ಇವರವಾದ ಪಕ್ಕಕ್ಕಿಟ್ಟರೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇರೋದು ಅದೇ ಈ ರೀತಿ ಕಾರುಣ್ಯಕ್ಕೆ ಒಳಗಾಗಿ ನಮ್ಮ ಜೀವನವನ್ನು ಹಾಳು ಮಾಡಿಕೊಡ್ತಾ ಇದ್ದೇವೆ ದೌರ್ಬಲ್ಯಕ್ಕೆ ಒಳಗಾಗಿದ್ದೇವೆ ಒಂದು ಕಡೆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತೇವೆ ಇನ್ನೊಂದು ಕಡೆ ಮಾನಸಿಕ ದೌರ್ಬಲ್ಯದಿಂದನೂ ಇಡ್ತೇವೆ ಬೇಕಾದಷ್ಟು ಹಣ ಸಂಪಾದನೆ ಮಾಡ್ತೇವೆ ಎಳ್ಳಷ್ಟು ಸಂತೋಷ ಕೂಡ ಇಲ್ಲದೆ ಜೀವನ ಮಾಡ್ತೇವೆ ಒಂದು ಸಾಸಿವೆ ಕಾಳಷ್ಟು ಸುಖಕ್ಕೋಸ್ಕರ ಕುಂಬಳಕಾಯಿಯಷ್ಟು ಕಷ್ಟಪಡ್ತಾ ಇದ್ದೇವೆ ನಾವು ಇದು ಲೋಪವಾದದ್ದು ಇದರಿಂದ ನಾವು ಹೊರಗೆ ಬರಬೇಕಾದ್ರೆ ಭಗವಂತ ಅರ್ಜುನನಿಗೂ ಕೊಟ್ಟಂಥ ವಿಚಾರದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕು ಆ ರೀತಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮಗೂ ಆ ರೀತಿ ಸಂತೋಷ ಆಗ್ತದೆ ಇದು ನಮ್ಮ ಹೃದಯ ಸಾಮ್ರಾಜ್ಯದಲ್ಲೇ ನಡೀತಾ ಇರುವಂಥ ಒಂದು ಯುದ್ಧವೇ ಈ ಯುದ್ಧ ನಾವು ಬೇಡ ಅಂತ ಹೇಳ್ತೇವೆ ಭಗವಂತನ ಯುದ್ಧ ಬೇಡಪ್ಪ ಈ ಕಷ್ಟ ಬೇಡಪ್ಪ ಅಲ್ಲಿ ಅರ್ಜುನ ಯುದ್ಧ ಬೇಡ ಅಂತಂದ್ರೆ ನಾವು ಕಷ್ಟ ಬೇಡ ಅಂತ ಇದ್ದೀವಿ ಅಷ್ಟೇ ಕಷ್ಟಗಳು ಯಾಕಪ್ಪ ಕೊಡ್ತಿ ಕಷ್ಟ ಬೇಡ ಯಾವಾಗೂ ಸಂತೋಷವನ್ನು ಕೊಡು ಹೇಳಿದ ಮಾತು ಕೇಳುವಂಥ ಮಕ್ಕಳನ್ನು ಕೊಡು ಆದರೆ ಮಕ್ಕಳನ್ನು ಹೇಳಿದ ಕ ಮಾತು ಕೇಳೋ ರೀತಿಯಲ್ಲಿ ನಾನು ಬೆಳೆಸೋದಿಲ್ಲ ಅದು ಬೆಳೆಸಬೇಕಾದ ಕರ್ತವ್ಯನೊಂದು ಅದು ಮಾಡೋದಿಲ್ಲ ಭಗವಂತ ನೀನು ಆಲ್ರೆಡಿ ಹೇಳಿದ ಮಾತು ಕೇಳುವಂಥ ಮಕ್ಕಳನ್ನೇ ಕೊಟ್ಬಿಡು ಭಗವಂತ ಮಕ್ಕಳನ್ನು ಕೊಡ್ತಾನೆ ಹೇಳಿದ ಮಾತು ಕೇಳಬೇಕು ಬೇಡವೋ ಅಂತಂಬುದು ನಾವು ಬೆಳೆಸುವಂಥ ಪದ್ಧತಿಯಲ್ಲಿರುತ್ತೆ ಎಲ್ಲವೂ ಅಷ್ಟೇ ಶರೀರವನ್ನು ಕೊಡ್ತಾನೆ ಅದು ರೋಗಗ್ರಸ್ತರಾಗಬೇಕು ಆರೋಗ್ಯವಂತರಾಗಬೇಕೋ ನಾವು ಅದನ್ನು ರಕ್ಷಿಸೋ ಮೂಲಕ ತೀರ್ತದೆ ಭಗವಂತ ಏನಿರಲ್ಲ ಈ ಲಾಜಿಕ್ ತಿಳ್ಕೊಳ್ಳದೇ ಇದ್ದರೆ ಏನಾಗುತ್ತೆ ಪ್ರತಿಯೊಂದಕ್ಕೂ ಕರುಣಾರಸಕ್ಕಾಗೂ ಅಥವಾ ದ್ವೇಷಕ್ಕಾಗೂ ಎರಡಕ್ಕೂ ಒಳಗಾಗಿ ನಮ್ಮ ಶಾಂತಿಯನ್ನು ನಾವೇ ಕಳೆದುಕೊಳ್ಳುತ್ತೇವೆ ಇದು ಒಂದನೇ ಅಧ್ಯಾಯದಿಂದ ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಸೊ ಇನ್ನು ಈ ಅರ್ಜುನನ ಪ್ರಶ್ನೆ ನಮ್ಮ ರೀತಿಯಲ್ಲಿ ನಾವು ಹೇಗೆ ನೋಡಬೇಕು ಅಂತ ನೋಡಿದ್ದೇವೆ ಆದರೆ ಅರ್ಜುನ ಪ್ರಶ್ನೆಗೆ ಭಗವಂತ ಏನು ಉತ್ತರ ಕೊಡ್ತಾನೆ ಅದರ ನಂತರ ಭಗವಂತ ಕೊಟ್ಟದ್ದು ವಿಚಾರದಲ್ಲಿ ನಾವು ಹೇಗೆ ತಿಳ್ಕೊಳ್ಬೇಕು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೆಯಾ ಅಂತಂಬುದು ಮುಂದಿನ ಪಾಠಗಳಲ್ಲಿ ನಾವು ನೋಡೋಣ ಸಹ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಮತ್ತು ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಶ್ರೀಕೃಷ್ಣಾರ್ಪಣ ವಸ್ತು